ಪ್ರಚಲಿತಕ್ಕೆ ಸ್ವಾಗತ ನನ್ನ ಚೈತ್ರ ಎಸ್ ಅಧಿಕ ಹಸಿವು ಮುಕ್ತವಾದಂತಹ ಕರ್ನಾಟಕವಾಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಯೋಜನೆಗಳು ಒಂದು ಕಡೆಯಲ್ಲಿ ಸರ್ಕಾರ ತಂದಿರುವಂತಹ ಈಗಾಗಲೇ ಅನ್ನಭಾಗ್ಯ ಯೋಜನೆಗಳಾಗಿರ್ಬೋದು ಸಾಕಷ್ಟು ಯೋಜನೆಗಳಿರ್ಬೋದು ಆದರೆ ಈ ಯೋಜನೆಗಳು ಎಷ್ಟರ ಮಟ್ಟಿಗೆ ಒಂದು ಕಡೆಯಲ್ಲಿ ಸಫಲತೆಯನ್ನ ಕಾಣ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಯಾಕಂತ ಹೇಳಿದ್ರೆ ಈಗಲೇ ನೀವು ಸಾಕಷ್ಟು ಕಳೆದ ಎರಡು ಎರಡು ಮೂರು ದಿನಗಳಿಂದ ನೀವು ಗಮನಿಸ್ತಾ ಇರಬಹುದು ಒಂದು ಗೋಧಿಗಳು ಗೋಡಾಂನಲ್ಲಿ ಯಾವ ರೀತಿಯಲ್ಲಿ ವೇಸ್ಟ್ ಆಗಿ ಹೋಗ್ತಾ ಇದೆ ಬಟ್ ಅದನ್ನು ಕೂಡ ಜನರಿಗೆ ತಲುಪಿಸುವಂತಹ ಪ್ರಯತ್ನಗಳು ಒಂದು ಕಡೆಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಇನ್ನು ಸರ್ಕಾರ ಯೋಜನೆಗಳು ಜನರಿಗೆ ತಲುಪುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಪ್ರತಿಭಾ ಕುಳಾಗಿ ಸತೀಶ್ ಪ್ರಭು ಓಕೆ ಈಗಾಗಲೇ ಮುಖ್ಯವಾಗಿ ಪ್ರತಿಭಾ ಕುಳಾಗಿಯವರೇ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸ್ತೀವಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಸರ್ಕಾರದ ಯೋಜನೆಗಳು ಬರುತ್ತೆ ಆದ್ರೆ ಎಲ್ಲಾ ಯೋಜನೆಗಳು ಒಂದು ಕಡೆಯಲ್ಲಿ ಜನರಿಗೆ ತಲುಪ್ತಾ ಇದೆಯಾ ಅಂತ ಖಂಡಿತವಾಗಿ ತಲುಪ್ತಾ ಇದೆ ಈಗ ನಾವು ಗೋಧಿ ವಿಷಯ ಮಾತಾಡ್ಬೇಕು ಅಂತ ಆದ್ರೆ ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಗೋಧಿ ಗೋಧಿ ಕನ್ಸಂಪ್ಷನ್ ಕಂಪರಿಟಿವ್ಲಿ ತುಂಬಾ ಕಡಿಮೆ ಇದೆ ಯಾಕೆಂದ್ರೆ ನಾವು ಉತ್ತರ ಕರ್ನಾಟಕ ಅಥವಾ ನಾವು ರಾಗಿ ಮುದ್ದೆ ನೋಡ್ತೇವೆ ನಮ್ಮ ಮಂಗಳೂರು ಕಡೆ ಬಂದ್ರೆ ನಾವು ಅಕ್ಕಿ ಸೇವನೆ ಸ್ವಲ್ಪ ಜಾಸ್ತಿ ಮಾಡ್ತೇವೆ ಸೊ ಹೀಗಾಗಿ ಏನಾಗಿದೆ ಅಂದ್ರೆ ಜನರ ಬೇಡಿಕೆ ಸರ್ಕಾರಕ್ಕೆ ಇರೋ ಮೊದ್ಲು ಅಕ್ಕಿ ಮತ್ತೆ ಗೋಧಿ ಕೊಡ್ತಾ ಇದ್ರು ಜನರಿಗೆ ಜನರು ಗೋಧಿ ಬೇಡ ನಮ್ಗೆ ಅಕ್ಕಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದಕ್ಕೆ ಸರ್ಕಾರ ಏನ್ ಮಾಡಿತ್ತಂದ್ರೆ ಈ ಅಕ್ಕಿಯನ್ನು ಜಾಸ್ತಿ ಮಾಡ್ತೀವಿ ಐದರಿಂದ ಏಳು ಕೆಜಿ ಮಾಡ್ತೀವಿ ಮತ್ತೆ ಅದರೊಟ್ಟಿಗೆ ಬೇಳೆಯನ್ನು ಸಹ ಸೇರಿಸಿದೆ ಗೋಧಿಯನ್ನು ಡಯಟ್ ಚಾರ್ಟ್ ಅಲ್ಲಿ ಏನಿತ್ತು ಅದರಿಂದ ತೆಗೆದಿದ್ದಾರೆ ತೆಗ್ದಾಗ ಏನಾಯ್ತು ಗೋಧಿ ಸ್ಟಾಕ್ ಅಲ್ಲೇ ಉಳಿತು ಆಕ್ಚುಲಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಹಾಗೆ ಇದೆಲ್ಲ ಇಷ್ಟೆಲ್ಲ ಗೊಂದಲಗಳೆಲ್ಲ ಸೃಷ್ಟಿಯಾಗಿದೆ ಎಲ್ಲ ಕನ್ಸ್ಯೂಮ್ ಆಗಿತ್ತು ಜಸ್ಟ್ ಫೈವ್ ಪರ್ಸೆಂಟ್ ಗೋಧಿ ಏನು ಸ್ಟೋರೇಜ್ ಅಲ್ಲಿತ್ತು ಅದು ಅಲ್ಲೇ ಹಾಗೆ ಉಳಿದಿತ್ತು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಅದನ್ನು ಮಾಹಿತಿ ಕೊಡದೆ ಅಥವಾ ಮಾಡದೆ ಈ ರೀತಿಯ ಸೃಷ್ಟಿಯಾಗಿದೆ ಅಂತ ಓಕೆ ಸತೀಶ್ ಸಂವಿಧಾನದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜನತೆಯ ತೆರಿಗೆ ಹಣದಲ್ಲಿ ತೀರಾ ಬಡವರಿಗೆ ಒಂದು ಪಡಿತರ ವ್ಯವಸ್ಥೆಯ ಮೂಲಕ ಧಾನ್ಯಗಳನ್ನು ಅದೇ ರೀತಿ ಅಕ್ಕಿ ಮತ್ತು ಗೋಧಿ ಕೊಡುವಂಥ ವ್ಯವಸ್ಥೆ ಈ ಹಿಂದೆಲೇ ನಡೆದುಕೊಂಡು ಬಂದಿದೆ ಕೇಂದ್ರ ಸರ್ಕಾರ ಎರಡು ರೂಪಾಯಿಗೆ ಗೋಧಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡ್ತದೆ ಮೂರು ರೂಪಾಯಿಗೆ ಹೆಚ್ಚು ಕಡಿಮೆ ಪೈಸೆಗಳ ವ್ಯತ್ಯಾಸ ಇರ್ಬೋದು ಮೂರು ರೂಪಾಯಿಗೆ ಅಕ್ಕಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡ್ತದೆ ಆ ಎರಡು ರೂಪಾಯಿಗೆ ಅಕ್ಕಿಯನ್ನು ಕೇಂದ್ರ ಉಗ್ರಾಣ ಏನಿದೆ ಅಲ್ಲಿಂದ ಲಿಫ್ಟ್ ಮಾಡಿರತಕ್ಕಂತಹ ಕರ್ನಾಟಕ ಸರ್ಕಾರ ಅಂದರೆ ಕರ್ನಾಟಕ ಫುಡ್ ಕಾರ್ಪೊರೇಷನ್ ಮುಖಾಂತರ ಇರ್ಬೋದು ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಮಿತಿಯ ಮುಖಾಂತರ ಇರ್ಬೋದು ಅದನ್ನು ಲಿಫ್ಟ್ ಮಾಡಿ ಅದನ್ನು ರಾಜ್ಯದ ಎಲ್ಲ ಮೂಲೆಗಳಿಗೂ ಅದರ ವಿತರಣಾ ವ್ಯವಸ್ಥೆಯಲ್ಲಿ ಕೊಡಬೇಕು ಅನ್ನುವ ಈ ರೀತಿಯ ಜನತೆಯ ತೆರಿಗೆ ಹಣ ಸದುಪಯೋಗ ಆಗಬೇಕನ್ನುವಂಥದ್ದು ಆಶಾಭಾವನೆ ಈ ಯೋಜನೆಯದು ಆದರೆ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಸಂಬಂಧಪಟ್ಟ ಸಚಿವರ ನಿರ್ಲಕ್ಷ್ಯ ಇದರ ಪರಿಣಾಮವಾಗಿ ಇವತ್ತು ಒಂದು ಮಾಧ್ಯಮದ ರಿಯಾಲಿಟಿ ಚೆಕ್ ಮೂಲಕ ಇವತ್ತು ಗೊತ್ತಾಗಿದೆ ಸುಮಾರು ಮೂವತ್ತೆಂಟು ಸಹಸ್ರ ಕ್ವಿಂಟಾಲ್

ಮತ್ತು ಮೈಸೂರು ಮತ್ತು ದಕ್ಷಿಣ ಕನ್ನಡ ಈ ಭಾಗ ಹೊರತುಪಡಿಸಿ ಬಹುತೇಕ ಜಿಲ್ಲೆಗಳಲ್ಲಿ ಸುಮಾರು ಮೂವತ್ತೆಂಟು ಸಹಸ್ರ ಕ್ವಿಂಟಲ್ನಷ್ಟು ಗೋಧಿ ಇರ್ಬೋದು ಮತ್ತು ತುಂಬಾ ದೊಡ್ಡ ಪ್ರಮಾಣದಲ್ಲಿ ತೊಗರಿಬೇಳೆ ಇರ್ಬೋದು ಎಣ್ಣೆ ಇರ್ಬೋದು ಇವೆಲ್ಲವೂ ಇವತ್ತು ಸಂಪೂರ್ಣ ನಾಶ ಆಗಿರುವಂತ ಗೋಧಿ ಅಲ್ಲ ಖಂಡಿತವಾಗಿ ನಾಶ ಆಗಿಲ್ಲ ಅಲ್ಲಿ ಆದರೆ ಆರೋಪ ಮಾಡಿದ್ರು ನಾನು ಆರೋಪ ಮಾಡ್ಲಿಲ್ಲ ನಿರ್ಲಕ್ಷ್ಯ ನೋಡಿ ನಮ್ಮ ಸಚಿವರು ಈಗಾಗ್ಲೇ ಆದೇಶ ನೀಡಿದ್ದಾರೆ ಎನ್ಕ್ವೈರೀಸ್ ಆಗ್ತಾ ಇದೆ

ಅವರ ಮೇಲೆ ಎಂಕ್ವೈರಿಯನ್ನು ಹಾಕಿದ್ದಾರೆ ಸೂಕ್ತವಾದ ಕ್ರಮ ಇನ್ನು ಬರುವ ದಿನಗಳೇ ತಗೊಳ್ತಾರೆ ಮತ್ತೆ ಈಗಾಗಲೇ ಈಗಾಗ್ಲೇ ನಾನು ಹೇಳಿದ್ರಲ್ಲಿ ಈಗ ಐದು ಗೋಧಿ ಮಾತ್ರ ಅಲ್ಲಿ ನೀವು ನೋಡಿದಿರಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಅದರಲ್ಲಿ ಮತ್ತೆ ಸ್ಕ್ರೂಟಿನೈಸ್ ಮಾಡ್ತಾರೆ ಒಳ್ಳೆ ಗೋಧಿ ಅಂತ ತೆಗಿತಾರೆ ಇನ್ನು ಆ ಫಿಫ್ಟಿ ನಮಗೆ ಕನ್ಸ್ಯೂಮ್ ಗೆ ಸಿಗ್ತದೆ ಅದ್ರ ಆ ಆ ಇಸ್ ಇಟ್ ಸೂಟಬಲ್ ಫಾರ್ ದ ಕನ್ಸಂಪ್ಷನ್ ಆಫ್ ಪೀಪಲ್ ಅದನ್ನ ನೋಡ್ತಾರೆ ಕನ್ಸ್ಯೂಮ್ ಗೆ ಸೂಟಬಲ್ ಉಂಟು ಅಂತ ಆದ್ರೆ ಆಟೋಮೆಟಿಕ್ ಆಗಿ ಇನ್ನೊಂದ್ಸಲ ಅದನ್ನು ಅಂದ್ರೆ ಈಗಾಗಲೇ ಆಗಿರುವಂತಹ ನಷ್ಟ ಒಂದು ಕಡೆ ನಷ್ಟ ಅಲ್ಲ ಅನ್ನುವಂಥದ್ದು ಜನರಿಗೆ ತಲುಪಲಿಲ್ಲ ಈಗಾಗಲೇ ಎಷ್ಟೋ ದೊಡ್ಡ ದೊಡ್ಡ ಸೋರಿಕೆಗಳನ್ನು ನೋಡ್ತೇವೆ ಇದು ಐದು ಪರ್ಸೆಂಟ್ ಸೋರಿಕೆ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಅ ವೆರಿ ಬಿಗ್ ಖಂಡಿತವಾಗಿಯೂ ಪ್ರತಿಭಕ್ಕ ಹೇಳುದರಲ್ಲಿ ಇದೆ ಯಾಕಂತ ಹೇಳಿದ್ರೆ ಕೋಟ್ಯಾಂತರ ಗುಳುಮ್ ಮಾಡಿರುವಂತಹ ಸಾರ್ವಜನಿಕ ಹಣ ನುಂಗಿರುವಂತಹ ಸಚಿವರುಗಳು ಕರ್ನಾಟಕದಲ್ಲಿದ್ದಾರೆ ಸಚಿವರು ರಾಜ್ಯ ಸರ್ಕಾರ ಇದ್ದಾರೆ ಹಾಗಿರುವಾಗ ಇದು ಏನು ಮಹಾ ಅನ್ನುವಂತ ಸರಿಯಾಗಿ ಇದೆ ಇನ್ನೊಂದು ಮಾತಾದ್ರೀ ಪ್ರತಿಪಕ್ಕನೋ ಪ್ರತಿಪಕ್ಕ ಮಾಡುವ ಹಣಗಳನ್ನು ಯಾವ ರೀತಿ ದುರುಪಯೋಗ ಮಾಡಿದ್ದಾರೆ ಯಾವ ರೀತಿ ಜನರನ್ನು ತೊಂದರೆಗೆ ಹಾಕಿದ್ದಾರೆ ಈ ಮೋದಿ ಸರ್ಕಾರ ಅಂತ ನೋಡಿದ್ದೇವೆ ಸೊ ಇವರು ಆ ಕಾರಣ ಹಾಗಾಗಿ ರಾಜ್ಯ ಅದೇ ರೀತಿ ಇದೆ ಅಂತ ಹೇಳಿ ಒಂದ್ ನಿಮಿಷ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ವೀಕ್ಷಕರು ಏನು ವಿಷಯದ ಬಗ್ಗೆ ತಿಳಿಯುವ ಕುತೂಹಲದಿಂದ ಇದ್ದಾರೆ ಆದ್ರಿಂದ ಮಾತುಗಳು ಮುಗಿದ ನಂತರ ಅದಕ್ಕೆ ಉತ್ತರ ಕೊಡುವಂತದ್ದು ಸೌಜನ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಆದ್ರೆ ನಾನ್ ಹೇಳ್ತಾ ಇರುವಂತಹದ್ದು ನಿನ್ನೆ ನಿಮ್ಮ ಸಣ್ಣ ವಿಷಯವನ್ನು ನೆನಪಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾನು ನಿನ್ನೆ ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಳ್ಳಾರಿ ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ಹೇಳಿದರು ವಿದ್ಯುತ್ ಇಲಾಖೆಯ ಅವ್ಯವಸ್ಥೆ ಬಗ್ಗೆ ಮತ್ತು ಅಲ್ಲಿರುವಂಥ ಒಪ್ಪಂದಗಳ ಬಗ್ಗೆ ಮಾತಾಡ್ತಾ ಹೇಳಿದರು ಒಂದು ವೇಳೆ ಅಧಿಕಾರಿಗಳು ಅಲ್ಲಿ ನಿರ್ಲಕ್ಷ್ಯವನ್ನು ಮಾಡಿದರೆ ಸಂಬಂಧಪಟ್ಟ ಸಚಿವರುಗಳಿಗೆ ಅದಕ್ಕೆ ಹೊಣೆ ಅನ್ನುವ ಮಾತುಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಆಹಾರ ಇಲಾಖೆಯಲ್ಲಿ ಆಗಿರತಕ್ಕಂಥ ಇಷ್ಟು ದೊಡ್ಡ ಪ್ರಮಾಣದ ನಷ್ಟ ಏನಿದೆ ಯಾಕಂದ್ರೆ ಮೂವತ್ತೆಂಟು ಸಹಸ್ರ ಕ್ವಿಂಟಲ್ ನಷ್ಟು ಇದಕ್ಕೆ ರಾಜ್ಯ ಸರ್ಕಾರ ಭರಿಸಿರುವಂತಹ ಹಣ ಅದಕ್ಕೆ ಮತ್ತೆ ಸಂಬಂಧ ಇಲ್ಲ ಯಾವುದು ಇದಕ್ಕೆ ಈಗ ಈಗ ಆಗಿರುವಂತಹ ಹಣ ಮತ್ತೆ ಸಚಿವರಿಗೆ ಯಾವ್ದರ ಸಂಬಂಧ ಸಿದ್ರಾಮಯ್ಯನವರು ಹೇಳಿರುವಂತಹದ್ದು ಅಧಿಕಾರಿಗಳು ನಾನು ಅದನ್ನ ಹೇಳ್ತಾ ಇರುವಂತಹದ್ದು ಸಿದ್ದರಾಮಯ್ಯನವ್ರು ಹೇಳಿರುವಂತಹದ್ದು ಒಂದು ವೇಳೆ ಅಲ್ಲಿರುವಂತಹ ಅಧಿಕಾರಿಗಳು ತಪ್ಪುಗಳನ್ನು ಎಸಗಿದ್ರೆ ಸಂಬಂಧಪಟ್ಟ ಸಚಿವರುಗಳು ಅದಕ್ಕೆ ಹೊಣೆ ಅನ್ನುವ ಮಾತುಗಳನ್ನು ಹೇಳಿರುವಂತಹದ್ದು ಅವರದೇ ದಕ್ಷ ಖಂಡಿತವಾಗಿಯೂ ದಕ್ಷತೆಯಿಂದ ದಕ್ಷತೆಯಿಂದಾಗಿ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ನಂಬರ್ ಒನ್ ಆಗಿರುವಂತಹದ್ದು ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಅದೆ ನಾನ್ ಇವತ್ತು ಹೇಳ್ತಾ ಇರುವಂತಹದ್ದು ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಖಂಡಿತ ಅಲ್ಲ ಯಾಕೆಂದ್ರೆ ಅದನ್ನು ಯಡಿಯೂರಪ್ಪ ಅವರು ಆಲ್ರೆಡಿ ಬೀಟ್ ಮಾಡಿದ್ದಾರೆ ಹಾಗಾಗಿ ಕರ್ನಾಟಕವನ್ನು ಈಗ ಈಗ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತ ಹೇಳುವಾಗ ಇವರಿಗೆ ಅಧಿಕಾರ ಇಲ್ಲ ನಾನು ಯಡಿಯೂರಪ್ಪ ನೋಡಿ ಯಾವ ರೀತಿ ಮಾಡಿದೀರಿ ಯಾವ್ ರೀತಿ ಗಣೀಯ ಯಾವ ರೀತಿ ತೊಂದ್ರೆಗಳನ್ನು ಸರ್ಕಾರಕ್ಕೆ ಮಾಡಿದ್ದಾರೆ ಅಂತ ನೋಡಿದೆ ನಾವು ಅಂದರೆ ಈಗ ಮತ್ತೆ ಪ್ರತಿಭೆ ಅವರು ಮಾತ್ರ ಮಾಡ್ತಾ ಇದ್ದೇನೆ ಮಾತನಾಡುವಾಗ ಮಾತು ಮುಗಿದ ನಂತರ ಪ್ರತಿಕ್ರಿಯೆ ಕೊಡಿ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಸುಮಾರು ಒಂದು ಗಂಟೆಗಳ ಅವಧಿಗೂ ನೀವೇ ಮಾತಾಡಿ ಅನಂತರ ನಾನು ಐದು ನಿಮಿಷದಲ್ಲಿ ಅದಕ್ಕೆ ಸುಮ್ಮನೆ ಹೇಳಿಕೆಗಳನ್ನು ಕೊಡ್ತಾ ಇದೀರಿ ಅಥವಾ ಏನು ಹೇಳಬೇಕಂತ ಹೇಳಿ ಸಂಬಂಧಪಟ್ಟಂತೆ ಅದೊಂದು ಚಿಕ್ಕದಾದಂತಹ ಒಂದು ಇಶ್ಯೂ ಅನ್ನುವಂಥದ್ದು ಹಾಗಾದ್ರೆ ಅಲ್ಲ ಚಿಕ್ಕದಾದ ವಿಶು ಅಂತ ನಾನು ಹೇಳ ಕೇವಲ ಫೈವ್ ಪರ್ಸೆಂಟ್ ಆಗಿದೆ ಇನ್ನು ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಇದೀಗ ಮತ್ತೆ ಅದನ್ನ ಇದನ್ನ ಮಾಡಬಹುದು ಅನ್ನುವಂತ ಹೇಳದ್ರಿ ಅಂದ್ರೆ ಅದು ಅಟ್ಲೀಸ್ಟ್ ಒಂದು ಚಿಕ್ಕದ ವಿಷಯ ಅದ್ರಲ್ಲಿ ಯಾವ್ದ್ ರೀತಿ ದೊಡ್ಡ ಇಶ್ಯೂ ಆಗ್ಲಿಲ್ಲ ಅನ್ನುವಂಥದ್ದು ಹಾಗಾದ್ರೆ ಜನರಿಗೆ ಬೇಕಾದಂತ ಅಥವಾ ಜನರಿಗೆ ಬಡ ಕುಡಿ ಗೋಧಿಯನ್ನು ಅಕ್ಕಿ ಕೊಡುವಂತಹ ಯೋಜನೆಗಳೆಲ್ಲ ನೀವು ನೋಡ್ದ್ರೆ ಈಗಾಗ್ಲೇ ಐವತ್ತು ಪರ್ಸೆಂಟ್ ಆಗಿದೆ ಇನ್ನ ಐವತ್ತು ಪರ್ಸೆಂಟ್ ಅಂತ ಸರಿ ಮಾಡ್ಬೋದು ಅಂತ ಹೇಳಿದ್ರೆ ಇಷ್ಟ ದಿನ ಜನರಿಗೆ ತಲುಪದೇ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಅಂತ ಹಾಗಾದ್ರೆ ಸರಿ ಇಲ್ಲ ಅಂತ ಸರಿ ಅಂತ ನಾನು ಹೇಳಲ್ಲ ನಮ್ಮ ಸಚಿವರ ಹೇಳಿದ್ದಾರೆ ಇದು ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ಸಿ ಎಂ ಸಹ ಹೇಳಿದ್ದಾರೆ ಅದಕ್ಕೆ ಬೇಕಾದ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ಈಗಾಗಲೇ ಹೇಳಿದ ಹಾಗೆ ಒಟ್ಟಾರೆಯಾಗಿ ಜನರಿಗೆ ಇಷ್ಟು ಮಟ್ಟಿಗೆ ಅದು ತಲುಪಲಿಲ್ಲ ಆದ್ರೆ ಇಷ್ಟು ಮಟ್ಟಿಗೆ ಇದೀಗ ಸರಿ ಆಗುತ್ತೆ ಅನ್ನುವಂಥದ್ದಾದ್ರೆ ಜನರಿಗೆ ತಲುಪಬೇಕಾಗಿತ್ತು ಅಥವಾ ಬೇಡ ಅಂತ ಅದು ನಾನು ಎರಡು ಸಂಗತಿಗಳನ್ನು ವಿಶ್ಲೇಷಣೆ ಮಾಡ್ತೇನೆ ಮೊದಲನೇದಾಗಿ ಜನತೆಯ ತೆರಿಗೆ ಹಣ ವಿನಿಯೋಗ ಆಗುವಂತ ರೀತಿ ಎರಡನೇದಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಹಾರ ವಸ್ತು ಏನಿದೆ ಯಾಕಂದ್ರೆ ಉಳಿದ ಎಲ್ಲಾ ವಸ್ತುಗಳು ಹಣದಿಂದ ನಾವು ಪಡಿಬಹುದು ಹೇಳಿದ್ರೆ ಆಹಾರ ಅನ್ನುವಂಥದ್ದು ಬಡ ಜನ ಉಪಯೋಗಿಸುವಂತಹದ್ದು ಇದರ ಅದನ್ನು ಆಹಾರವನ್ನು ಬೆಳೆಸಬೇಕಾಗತ್ತೆ ಆದ್ದರಿಂದ ಆ ಬೆಳೆಯನ್ನ ನಷ್ಟ ಮಾಡುವಂತಹದ್ದು ಈ ಹಣಗಳು ಮಾಡುವುದಕ್ಕಿಂತಲೂ ಮಾಡೋದಕ್ಕಿಂತಲೂ ದೊಡ್ಡ ಅಪರಾಧ ಅಂತೇಳಿ ನನ್ನ ಭಾವನೆ ಯಾಕಂತ ಹೇಳಿದ್ರೆ ನಾನು ಮನೆಯಲ್ಲಿ ಊಟ ಮಾಡ್ಬೇಕಾದ್ರೆ ಒಂದು ಅಗುಳು ಕೂಡ ನಷ್ಟ ಆಗದಾಗಿ ರೀತಿ ಮಾಡ್ತೀನಿ ಯಾಕಂತ ಹೇಳಿದ್ರೆ ಅದನ್ನು ಬೆಳೆಸಿದ ರೈತನ ಬವಣೆ ನೋವು ನಂಗೊತ್ತು ಆದ್ರಿಂದ ಆಹಾರ ಧಾನ್ಯವನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪೋಲು ಮಾಡಿ ಅದು ಏನು ಮಹಾ ಅನ್ನುವಂಥದ್ದು ಇವತ್ತು ನಂಗೆ ತುಂಬಾ ತಪ್ಪಂತ ಯಾಕಂತ ಹೇಳಿದ್ರೆ ಇವತ್ತು ಅಂತಹ ಮುಖ್ಯಮಂತ್ರಿಯ ರಾಜ್ಯದಲ್ಲಿ ನಾವಿದ್ದೀವಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಭೂ ಹಗರಣ ನಡೆದಾಗ ಅದೇನು ಮಹಾ ಸಾಮಾನ್ಯ ಅಂತ ಹೇಳಿದ್ರು ಇವತ್ತು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅವರು ನಡೆದುಕೊಂಡ ಪ್ರವೃತ್ತಿಯ ಬಗ್ಗೆ ಅದೇನು ದೇವರ ಆ ರೀತಿ ಹೇಳಿದಾರಾ ಅಂತ ಕೇಳಿದ್ರು ಅದೇ ರೀತಿಯಲ್ಲಿ ಮೇಟಿಯವರ ಹಗರಣ ಬಂದಾಗ ಅದೇಂದ್ರೆ ಸಾಮಾನ್ಯ ಅಂತ ಹೇಳಿದ್ರು ಅಂದರೆ ಪ್ರತಿಯೊಂದು ವಸ್ತುಗಳನ್ನು ಹಗುರವಾಗಿ ತೆಗೆದುಕೊಳ್ಳುವಂಥ ಮುಖ್ಯಮಂತ್ರಿ ಇರುವುದನ್ನು ಸಹಜವಾಗಿ ಇದನ್ನು ಹಗುರತೆಗೊಂಡಿದ್ದಾರೆ ಆದರೆ ಒಂದು ನಿಮಿಷ ಆದರೆ ಇವತ್ತು ಜನಸಾಮಾನ್ಯ ಆ ಬಡವರ ಹೊಟ್ಟೆಗೆ ಇರುವಂತಹ ಆಹಾರ ವಸ್ತುಗಳು ಆ ಮೂವತ್ತೆಂಟು ಸಹಸ್ರ ಕೋಟಿ ಅನ್ನುವಂಥದ್ದು ನಾನು ಹೇಳಿರುವಂಥದ್ದು ಮಾಧ್ಯಮದ ರಿಯಾಲಿಟಿ ಚೆಕ್ ಮುಖಾಂತರ ಸುಮಾರು ಹದಿನೆಂಟು ಗೋಡೌನ್ಗಳಲ್ಲಿ ಬೇರೆ ಬೇರೆ ಪ್ರಮಾಣ ಒಟ್ಟು ಮೂವತ್ತೆಂಟು ಸಾವಿರದ ಎಪ್ಪ ಎಪ್ಪತ್ತೆರಡು ಕ್ವಿಂಟಲ್ನಷ್ಟು ಸಹಸ್ರ ಕ್ವಿಂಟಲ್ನಷ್ಟು ಇಷ್ಟು ತರ್ಟಿ ಫೈವ್ ಅದ ಒಂದು ಎರಡು ಎರಡು ಕ್ವಿಂಟಾಲ್ ಆತಿಥಿ ಇರಬಹುದು ಇಷ್ಟು ದೊಡ್ಡ ಪ್ರಮಾಣದ್ದು ಮತ್ತು ಇವತ್ತು ಸಚಿವರ ಕ್ಷೇತ್ರದಲ್ಲಿಯೇ ಕ್ಷೇತ್ರದಲ್ಲಿ ಆಗಿರುವಂಥದ್ದು ನಿನ್ನೆ ಪಿಲಾಂತ ಬೆಟ್ಟಿನಲ್ಲಿ ಬೇಳೆಯಲ್ಲಿ ಇರುವಂತಹ ಗುಗ್ಗುರು ಹೇಳಿದ್ರೆ ಅದು ಎಕ್ಸ್ಪೈರಿ ಆಗಿ ಮೂರು ತಿಂಗಳಾಗಿದೆ ಮೇದಲ್ಲಿ ಪ್ಯಾಕ್ ಆಗಿರುವಂತಹದ್ದು ಆಗಸ್ಟ್ ನಲ್ಲಿ ಅದು ಎಕ್ಸ್ಪೈರ್ ಆಗಿರುವಂತಹದ್ದು ಅಕ್ಟೋಬರ್ನಲ್ಲಿ ವಿತರಣೆ ಆಗಿರುವಂತಹದ್ದು ಇವತ್ತು ಬಡ ಜನರ ಬಗ್ಗೆ ಯಾವ ಕಾಳಜಿ ಇದೆ ಬಡ ಜನರು ಅಂತೇಳಿ ಅವರಿಗೆ ಉಚಿತವಾಗಿ ಅಂತ ಹೇಳಿದ್ರೆ ಅವರಿಗೆ ಕೊಳೆತ ವಸ್ತುಗಳನ್ನು ಕೊಡುವಂತದ್ದಲ್ಲ ಇವತ್ತು ತಾಳೆಹಣ್ಣೆ ತಾಳೆ ಎಣ್ಣೆ ಕುಂದಾಪುರದಲ್ಲಿ ವಿತರಣೆ ಆಗಿರುವಂಥದ್ದು ಒಂದು ವರ್ಷಗಳನ್ನು ಕಳೆದ ನಂತರ ಅಲ್ಲಿಯೇ ಜನ ಅದನ್ನು ತಿರಸ್ಕಾರ ಮಾಡಿದ್ರು ಇದೇ ರೀತಿಲಿ ಇಷ್ಟು ದೊಡ್ಡ ಪ್ರಮಾಣದ ಗೋಧಿ ಇವತ್ತು ನಷ್ಟ ಆಗ್ತಾ ಇದೆ ಕೊಳೆದು ಹೋಗ್ತಾ ಇದೆ ಅದನ್ನು ನಾವು ಟೆಂಡರ್ ಮುಖಾಂತರ ಏಲಂ ಮಾಡಿ ನಾವು ಕಳಿಸ್ತೀವಿ ಜನ ಉಪಯೋಗಕ್ಕಿಲ್ಲ ಅನ್ನುವಂಥದ್ದನ್ನು ಗೋಡನ ಇವರು ಹೇಳ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಪೇಮೆಂಟ್ ಏನಿದೆ ಅಂದರೆ ಒಂದು ಕಿ ಕಿಲೋಗೆ ಎರಡು ರೂಪಾಯಿಯನ್ನು ರಾಜ್ಯ ಸರ್ಕಾರ ಭರಿಸುವಂಥದ್ದು ಅದನ್ನು ಪರ್ಚೇಸ್ ಮಾಡುವಂಥದ್ದು ಕರ್ನಾಟಕ ಇದು ಆಹಾರ ನಿಗಮ ಮತ್ತು ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಮಿತಿ ಇದು ಕೇಂದ್ರ ಆಹಾರ ನಿಗಮದಿಂದ ಪರ್ಚೇಸನ್ನು ಮಾಡುತ್ತದೆ ಉಳಿದ ಹಣವನ್ನು ಕೇಂದ್ರ ಸರ್ಕಾರ ಕೊಡ್ತದೆ ಆದರೆ ಕಳೆದ ಬಾರಿ ಆ ಇನ್ನೂರು ಕ್ವಿಂಟಾಲಿಗೆ ಇನ್ನೂರು ರೂಪಾಯಿಯಂತೆ ಏನು ಕೃಷಿ ಉತ್ಪನ್ನ ಮಾರಾಟ ಸಮಿತಿ ಮತ್ತೆ ಕರ್ನಾಟಕ ಆಹಾರ ನಿಗಮ ಪೇಮೆಂಟ್ ಮಾಡಿದೆ ಅದನ್ನು ಕೂಡ ಇವತ್ತು ಕರ್ನಾಟಕ ಸರ್ಕಾರ ಅವರಿಗೆ ಪೇಮೆಂಟ್ ಮಾಡಿಲ್ಲ ಇವತ್ತು ನಿಗಮದ ಅಧಿಕಾರಿಗಳನ್ನು ಹೇಳ್ತಾ ಇರುವಂತಹ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಆಹಾರ ವ್ಯರ್ಥ ಮಾಡಿರುವಂತಹದ್ದು ಪೋಲು ಮಾಡಿರುವಂತದ್ದು ಆ ಬಡ ಜನತೆಯ ಆ ನೋವಿನ ಇದನ್ನೊಳಗೆ ಖಂಡಿತವಾಗಿ ಅಕ್ಷಮ್ಯವಾಗಿರ್ತಕ್ಕಂತಹ ಅಪರಾಧ ಈಗ ನಾನು ಇಚ್ಛಿಸ್ತೇನೆ ಈಗಾಗಲೇ ಇವ್ರು ಹೇಳಿದ್ರು ಜನರಿಗೆ ಜನ್ ಜನರಿಗೆ ಈ ಫೆಸಿಲಿಟಿ ರೀಚ್ ಆಗಲಿಲ್ಲ ಸರಿಯಾಗಿ ಇದು ಯುಟಿಲೈಸ್ ಆಗ್ಲಿಲ್ಲ ಅಂತ ಹೇಳಿ ನನ್ನ ಲೆಕ್ಕದಲ್ಲಿ ಎಲ್ಲಿ ಸಹ ಜನರ ಜನರಿಗೆ ಯಾವ ರೀತಿ ಸಹ ತೊಂದರೆ ಆಗ್ಲಿಲ್ಲ ಜನ್ರ ಜನರ ಡಿಮಾಂಡ್ ಮೇಲೆ ಈಗ ಏನ್ ಮಾಡಿದ್ದಾರೆ ಅವ್ರಿಗೆ ಐದು ಕೆಜಿ ಅಕ್ಕಿ ಸಿಗೋ ಬದಲು ಏಳು ಕೆಜಿ ಗೋಧಿ ಏಳು ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಗೋಧಿಯನ್ನು ಅವರು ಡಯಟ್ ಚಾರ್ಟ್ ಇಂದ ಅವ್ರು ತೆಗೆದು ಹಾಕಿದ್ದಾರೆ ಹಾಗಾಗಿ ಜನರಲ್ಲಿ ಸಹ ಎಫೆಕ್ಟ್ ಆಗ್ಲಿಲ್ಲ ಇಲ್ಲಿ ಮತ್ತೆ ಇದು ಬೇಳೆ ಕೊಡ್ತಾ ಇದ್ದಾರೆ ಒಂದು ಮತ್ತೆ ಗುಗ್ಗುರ್ ಬಗ್ಗೆ ಮಾತಾಡ್ತಾ ಇದ್ರು ಗುಗ್ಗುರ್ ಬಗ್ಗೆ ಮಾತಾಡ್ತಾ ಇದ್ರು ಅದ್ರಲ್ಲಿ ಗುಗ್ಗುರ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು ಹೂಳ ಆಗಿದೆ ಅಂತ ಹೇಳ್ತಾ ಇದ್ರು ಈ ಹಿಂದೆ ಯಾವತ್ತು ಅವರ ಸರ್ಕಾರ ಇರುವಾಗ ಇದೆಲ್ಲ ಆಗ್ತಾ ಇರ್ಲಿಲ್ಲ ಯಾವುದೇ ಸರ್ಕಾರ ಇರಬಹುದು ಇವತ್ತು ನನ್ನ ತಪ್ಪಿಗೆ ಮತ್ತೊಬ್ಬನ ತಪ್ಪು ಯಾಕಂದ್ರೆ ಪ್ರಾಥಮಿಕ ಹಂತ ಸರಿ ಯಾಕಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಫೇಲ್ ಆದಾಗ ತಾಯಿ ಅಮ್ಮ ನಾನ್ ಮಾತ್ರ ಅಲ್ಲ ನನ್ನ ಸ್ನೇಹಿತ ಕೂಡ ಫೇಲ್ ಆಗಿದೆ ಅಂತ ಹೇಳಿ ಆ ಪ್ರಾಥಮಿಕ ಹಂತದಿಂದ ನಾವು ಮೇಲೆ ಬರಬೇಕು ನಮ್ಮ ತಪ್ಪಿಗೆ ಇನ್ನೊಬ್ಬನ ತಪ್ಪು ಹೊಣೆ ಮಾಡಬಾರ್ದು ಅದನ್ನು ಯಾವ ಸರ್ಕಾರವೇ ಮಾಡಲಿ ಇವತ್ತು ಪ್ರಸ್ತುತ ಇರುವಂತಹ ವ್ಯವಸ್ಥೆ ಬಗ್ಗೆ ನಾವಿತ್ತು ಚರ್ಚೆಗೆ ಸೇರಿ ತಿಳ್ಕೊಂಡಿದ್ದೇನೆ ಆದ್ರಿಂದ ಇವತ್ತು ಏನು ರಾಜ್ಯ ಸರ್ಕಾರ ಮಾಡಿದೆ ನೀವು ಮಾಡಿಲ್ಲ ಅನ್ನುವಂಥದ್ದು ಅದು ಇವತ್ತಿನ ಮುಖ್ಯಮಂತ್ರಿಯವರ ಸರ್ಕಾರದ ಮಾನಸಿಕೆಯನ್ನು ತೋರಿಸಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಆಹಾರದ ವಿಷಯದ ಆಗಿರ್ಬೋದು ಅನ್ನ ಭಾಗ್ಯ ಆಗಿರ್ಬೋದು ಕ್ಷೀರ ಭಾಗ್ಯ ಜನರಿಗೆ ಆದಷ್ಟು ರೀತಿಯಲ್ಲಿ ಸ್ಪಂದಿಸಲಿಕ್ಕೆ ನೋಡ್ಕೊಂಡಿದೆ ಖಂಡಿತವಾಗಿಯೂ ಅನೇಕ ಭಾಗ್ಯಗಳನ್ನು ಕೊಟ್ಟಿದೆ ಕೊಲೆ ಭಾಗ್ಯಗಳನ್ನು ಕೊಟ್ಟಿದೆ ಅದೇ ರೀತಿಯಲ್ಲಿ ಅನೇಕ ದೌರ್ಭಾಗ್ಯಗಳ ಜೊತೆಗೆ ಇವತ್ತು ಹುಳು ಹುಡುಭಾಗ್ಯವನ್ನು ಕೊಲೆ ಹೇಳಿ ಬಹುಶಃ ಪತ್ರಿಕೆಯನ್ನು ದಿನನಿತ್ಯ ಓದ್ತಾ ಇದೆ ಜನತೆಯ ನೋವು ನಲಿವಿನೊಂದಿಗೆ ನಾವು ಸ್ಪಂದನೆಯಲ್ಲಿ ಇದ್ರೆ ಜನತೆಯ ನೋವು ನಲಿವಿನೊಂದಿಗೆ ನಮ್ಮ ಸ್ಪಂದನೆಯಲ್ಲಿ ಇದ್ರೆ ಯಾಕಂದ್ರೆ ನನ್ನ ಅನೇಕ ಬಾರಿ ಕೂಡ ನಾನು ವ್ಯಕ್ತ ಮಾಡಿದ್ದೀನಿ ಇವತ್ತು ಅಧಿಕಾರದಲ್ಲಿರುವಂತಹ ಸರ್ಕಾರ ಜನತೆಯ ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಯಾವುದೇ ವರ್ಗದ ಜನತೆಯ ನೋವುಗಳಿಗೆ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅದೇ ರೀತಿಯಲ್ಲಿ ಇವತ್ತು ಜನತೆಯ ನೋವುಗಳನ್ನು ಅರ್ಥ ಮಾಡದಿರುವ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ ಸಹಜವಾಗಿ ಕಾಂಗ್ರೆಸ್ ಪಕ್ಷ ಕೂಡ ಇದೆ ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಗಳನ್ನು ಮಾಡಲಿಕ್ಕಿದ್ದೇವೆ ಅದಕ್ಕಿಂತ ಮುಂಚೆ ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ ಎಸ್ ಸೊ ಈಗಾಗಲೇ ನೋಡ್ತಾ ಇರಬಹುದು ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಹಸಿವು ಮುಕ್ತವಾದಂತಹ ಕರ್ನಾಟಕವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಕಡೆಯಲ್ಲಿ ಯೋಜನೆಗಳನ್ನ ತರ್ತಾ ಇರುವಂತದ್ದು ಆದ್ರೆ ಈಗಾಗಲೇ ನೀವು ಗಮನಿಸ್ತಾ ಇರಬಹುದು ಗೋದಾಮಿನಲ್ಲಿ ಯಾವ ರೀತಿಯಲ್ಲಿ ಗೋಧಿಗಳು ಹಾಳಾಗ್ತಾ ಇರುವಂತದ್ದು ಇನ್ನೊಂದು ಕಡೆಯಲ್ಲಿ ಇದೀಗ ತಾಳೆ ಎಣ್ಣೆ ಕೂಡ ಹಾಳಾಗ್ತಾ ಇದೆ ಒಟ್ಟಾರಿಯಾಗಿ ನೋಡದಾದ್ರೆ ಜನರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಯತ್ನಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಎಸ್ ಈಗಾಗಲೇ ಪ್ರತಿಭಕ್ಳ ಇವರೇ ಮತ್ತೊಂದು ವಿಚಾರ ತಾಳೆ ಎಣ್ಣೆಯ ವಿಚಾರಕ್ಕೆ ಬರೋದಾದ್ರೆ ಯಾಕಂದ್ರೆ ನಾನಂತೂ ಪೇಪರ್ ಅಲ್ಲಿ ನಾನು ಓದ್ತೇನೆ ಪೇಪರ್ ಆದ್ರೆ ಕೊಲೆ ಭಾಗ್ಯ ಎಲ್ಲಿ ನಾನು ಮೆನ್ಷನ್ ಮಾಡಿಲ್ಲ ಈ ಬಿಜೆಪಿ ಅವರು ಹೇಗೆ ಅಂದ್ರೆ ಕೊಲೆಗೆ ಪ್ರಚೋದನೆ ಮಾಡಿಕೊಂಡು ಮಾಡ್ಕೊಂಡು ಮಾಡಿಕೊಂಡು ಯಾರ್ಯಾರ ಮೇಲೆ ಹೋರಿಸ್ಕೊಂಡು ಅಂದ್ರೆ ಅವ್ರಿಗೆ ಇಂಥದ್ದೆಲ್ಲ ಆಗ್ಬೇಕು ಆದ್ರೆ ಯಾಕಂದ್ರೆ ಇನ್ನಂತೂ ಅವ್ರಿಗೆ ಉಳಿವಿಲ್ಲ ಅಂತ ಆಗಿದೆ ಬಿಜೆಪಿಗೆ ಇದೀಗ ಉಳಿವಿಲ್ಲ ಕಾಂಗ್ರೆಸ್ ಖಂಡಿತ ಅದಕ್ಕಾಗಿ ನಾವು ನೋಡಿದ್ದೇವೆ ಎಷ್ಟೋ ಒಂದು ಕಡೆ ಕೋಮುಗಾರರೇ ಎಬ್ಬಿಸ್ಲಿಕ್ಕೆ ನೋಡಿದ್ರು ಆದ್ರೆ ಆದ್ರು ಯಾಕೆಂದ್ರೆ ಜನ ಈಗ ಬುದ್ಧಿವಂತರಾಗಿದ್ದಾರೆ ಇದೊಂದು ಹೊಸ ಕೊಲೆ ಬಗ್ಗೆ ಮೇ ಬಿ ಅವರು ನೆಕ್ಸ್ಟ್ ಎಜೆಂಡಾದಲ್ಲಿ ಅದೇನೋ ಉಂಟ ಏನು ನೆಕ್ಸ್ಟ್ ಅವರು ಅವರು ಸಪೋಸ್ ಅವ್ರು ಬಂದ್ರೆ ಇದು ಕೊಲೆ ಬಾಗ್ಯ ಅಂತ ಉಂಟ ಅಂತ ಗೊತ್ತಿಲ್ಲ ನನಗೆ ಸತೀಶ್ ಪ್ರಭು ಹತ್ರ ನಾನು ಕೇಳಬೇಕು ಯಾವಾಗ ಕರ್ನಾಟಕದಲ್ಲಿ ಸಿದ್ಧರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂತೋ ತನ್ನ ವಿರೋಧಿಗಳನ್ನ ಮಟ್ಟ ಹಾಕುವಂತ ಪ್ರತಿಯೊಂದು ಕೃತ್ಯಗಳನ್ನು ನಾವು ಇವತ್ತು ಕರ್ನಾಟಕ ರಾಜ್ಯದ ಜನತೆ ಕಂಡಿದೆ ಇವತ್ತು ಬೆಂಗಳೂರಿನಲ್ಲಿ ರುದ್ರೇಶ್ ಕೊಲೆ ಇರ್ಬೋದು ಮೂಡುಬಿದ್ರಿಯಲ್ಲಿ ಪ್ರಶಾಂತ್ ಪೂಜಾರಿ ಕೊಲೆ ಇರ್ಬೋದು ಕೊಡಗಿನಲ್ಲಿ ಕುಟ್ಟಪ್ಪನವರ ಕೊಲೆ ಇರ್ಬೋದು ಅಥವಾ ಬಂಟ್ವಾಳದಲ್ಲಿ ನಿಮ್ಮ ರೋಮನಾಥರಾಯವರ ಸತ್ಸ ಸಸ್ಯತ್ರ ಅವರ ಕಣ್ಣಿನ ಎದುರಲ್ಲೇ ಶರತ್ ಮಡಿವಾಳನ ಕೊಲೆ ಇರ್ಬೋದು ಶಿವಮೊಗ್ಗದ ಶ್ರೀನಿವಾಸ ಅವರ ಕೊಲೆ ಇರ್ಬೋದು ಮೈಸೂರಿನ ರಾಜು ಅವರ ಕೊಲೆ ಇರ್ಬೋದು ಈ ರೀತಿ ಸುಮಾರು ಹದಿನೆಂಟು ಹತ್ತೊಂಬರಷ್ಟು ಕೊಲೆಗಳನ್ನು ಮಾಡಿರುವಂಥ ಸಂದರ್ಭದಲ್ಲಿ ಸರ್ಕಾರ ನೇಮಿಸಿರುವಂತಹ ಒಂದು ಅದನ್ನೇ ಹೇಳಿ ಹೋಗ್ತಾ ಇದ್ದೇನೆ ಸ್ವಲ್ಪ ವ್ಯವಧಾನ ಅವರನ್ನ ಕೊಲೆ ಮಾಡಿರುವಂತಹ ವ್ಯಕ್ತಿಗಳ ಬಗ್ಗೆ ತನಿಖೆಯ ಸಂಸ್ಥೆಗಳು ಪೊಲೀಸ್ ಇರ್ಬೋದು ಸಿ ಐ ಡಿ ಇರಬಹುದು ಇವತ್ತು ತನಿಖೆಗಳನ್ನು ನಡೆಸಿ ಇದರಲ್ಲಿ ಹನ್ನೊಂದಕ್ಕೂ ಹೆಚ್ಚಿನ ಕೃತ್ಯಗಳಲ್ಲಿ ಒಂದು ನಿರ್ದಿಷ್ಟವಾಗಿರತಕ್ಕಂತಹ ಸಂಘಟನೆ ಇದೆ ಅನ್ನುವಂಥ ಮಾತುಗಳು ಹೇಳಿದ ಹೇಳಿದ ಸಂದರ್ಭದಲ್ಲಿ ಅವರನ್ನು ಬಂಧಿಸುವ ಬದಲಾಗಿ ಅವರಿಗೆ ಸಹಕಾರ ಕೊಟ್ಟಿರುವಂತಹದ್ದು ಪ್ರತಿಯೊಂದು ಸಂದರ್ಭ ಈ ರಾಜ್ಯದ ಜನತೆ ನೋಡಿದೆ ಆದ್ರಿಂದ ಪ್ರತಿ ಶರತ್ ಮಡಿ ನಿಮ್ಮ ಕಣ್ಣೆದುರ ಶರತ್ ಮಡೆಯಲು ಕೊಲೆಯ ಸಂದರ್ಭ ಹೇಳ್ತಾ ಇರುವಂಥದ್ದು ಎಷ್ಟು ಜನ ಜನತೆ ಕಣ್ಣೆದುರಲ್ಲಿ ನಡೆಯುವಂಥದ್ದು ಯಾರು ಮಾಡಿದ್ದಾರೆ ಅನ್ನೋ ಗೊತ್ತಿರುವಂಥದ್ದು ಅವರನ್ನು ಸಹಕಾರ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಈ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಈ ಕೊಲೆ ಭಾಗ್ಯದ ಜತೆಗೆ ಜತೆಗೆ ಇವತ್ತು ಈ ಹುಳು ಹುಳು ಭಾಗ್ಯ ಮತ್ತೆ ಈ ರೀತಿಯ ದೌರ್ಭಾಗ್ಯಗಳನ್ನು ಕೊಟ್ಟಿರುವಂತಹ ಯಾಕಂತ ಹೇಳಿದ್ರೆ ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ಜೊತೆಗೆ ಸರಕಾರ ಸಂಬಂಧಪಟ್ಟ ಸಚಿವರ ಬೇಜವಾಬ್ದಾರಿ ತನ್ನ ಯಾಕೆ ಹೇಳ್ತಾ ಇದೇನೆ ಅಂತ ಹೇಳಿದ್ರೆ ಇವತ್ತು ಆ ಪ್ರತಿಭಾ ಕುಳೆ ಅವರು ಹೇಳಿರೋ ಪ್ರಕಾರ ಇವತ್ತು ಅಕ್ಕಿಯನ್ನು ಮೂರು ಕೆಜಿ ಬದಲಾಗಿ ಏಳು ಕೆಜಿಗೆ ಏರಿಸಿರುವಂತಹ ನಮ್ಗೆ ಗೋಧಿ ಅಂತ ಅಂತೇಳಿ ಒಂದು ವೇಳೆ ಅದು ವಿಷಯವೇ ಹೌದು ಅಂತೇಳಿ ಆದರೆ ಕಳೆದ ಮೇ ತಿಂಗಳಿಂದ ಅಲ್ಲಿ ಗೋಧಿಯನ್ನು ನೀವು ಎಫ್ ಸಿ ಐನಿಂದ ಸೆಂಟ್ರಲ್ ವ್ಯಾರ್ಹೌಸ್ನಿಂದ ನೀವು ಲಿಫ್ಟ್ ಮಾಡುವಂಥ ಅವಶ್ಯಕತೆ ಏನಿತ್ತು ಇನ್ನೂರು ರೂಪಾಯಿ ಡಿ ಡಿಗಳನ್ನು ಸೆಂಟ್ರಲ್ ವ್ಯಾರ್ಹೌಸ್ಗೆ ಕೊಟ್ಟು ನೀವು ಯಾಕೆ ಲಿಫ್ಟ್ ಮಾಡಬೇಕಿತ್ತು ನಿಮ್ಗೆ ಗೊತ್ತಿರಲಿಲ್ವಾ ನೀವು ಅಕ್ಕಿಯ ಬದಲಾಗಿ ಗೋಧಿ ಕೊಡ್ತಾ ಇದ್ದೀರ ಅಂತೇಳಿ ಅಥವಾ ಗೋಧಿಗಳು ನಿಮ್ಮಲ್ಲಿ ನಿಮ್ಮ ಗೋಡನ್ಗಳಲ್ಲಿ ದಾಸ್ತಾನಿದೆ ಅನ್ನುವಂತಹ ವಿಷಯಗಳು ನಿಮ್ಗೆ ಗೊತ್ತಿರುವಾಗ ಉತ್ತರ ಕರ್ನಾಟಕ ಜನತೆ ಗೋಧಿಯನ್ನು ಉಪಯೋಗಿಸ್ತಾ ಇದ್ದಾರೆ ಅವರಿಗೆ ಎರಡು ನೀವು ಉಚಿತವಾಗಿ ಕೊಡ್ಬೋದಿತ್ತಲ್ವಾ ಈ ರೀತಿಯಲ್ಲಿ ಬಡವರಿಗೆ ಕೊಟ್ಟಿರುವಂತಹ ಹಣ ಏನಿದೆ ಅದು ಕೇಂದ್ರ ಸರ್ಕಾರದಿರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇವತ್ತು ಅಕ್ಕಿಯಲ್ಲಿ ಮೂರು ಸರ್ಕಾರ ಮೂರು ರೂಪಾಯಿಯನ್ನ ರಾಜ್ಯ ಸರ್ಕಾರ ಬರಿಸಿದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ರೂಪಾಯಿ ಎಂಬತ್ತು ಪೈಸೆಯನ್ನು ಕೇಂದ್ರ ಸರ್ಕಾರ ಬರೀತಾ ಇದೆ ಎರಡು ರೂಪಾಯಿ ಅಂದ್ರೆ ಎಫ್ ಸಿ ಐಯಿಂದ ಇಂದ ಕರ್ನಾಟಕ ಫುಡ್ ಕಾರ್ಪನ್ ಲಿಫ್ಟ್ ಮಾಡೋದು ಕ್ವಿಂಟಾಲಿಗೆ ಇನ್ನೂರು ರೂಪಾಯಿ ಆಗಿದೆ ಆದರೆ ಸುಮಾರು ಸಾವಿರದ ಆರುನೂರು ರೂಪಾಯಿಯಷ್ಟು ಕೇಂದ್ರ ಸರ್ಕಾರ ಭರಿಸ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅದು ಭರಿಸುವಂತಹ ಹಣ ಜನತೆಯ ತೆರಿಗೆಯ ಹಣ ಈ ರೀತಿಯ ಜನತೆಯ ತೆರಿಗೆ ಹಣವನ್ನು ನಷ್ಟ ಮಾಡುವಾಗ ಯಾರಿಗೂ ಉಪಯೋಗ ಇಲ್ಲದ ರೀತಿಯಲ್ಲಿ ಮಾಡುವಾಗ ಅದು ಮಾಧ್ಯಮದ ವರದಿಯ ಪ್ರಕಾರ ಹೌದು ಪಶುಗಳ ಉಪಯೋಗಕ್ಕೂ ಕೂಡ ಸಾಧ್ಯ ಇರುವಂತಹ ಸ್ಥಿತಿ ಇರುವಾಗ ಇದನ್ನು ಯಾವ ದೊಡ್ಡ ತಪ್ಪು ಮಹಾ ಇದೇನು ಮಹಾ ಅನ್ನುವಂತಹ ಹೇಳುದಿದ್ರೆ ಇವತ್ತು ಜನತೆಯ ನೋವಿನ ಜೊತೆ ನಿಮಗೇನು ಸ್ಪಂದ ಸ್ಪಂದನೆ ಇದೆ ಜನತೆಯ ನೋವು ಬಗ್ಗೆ ನಿಮಗೇನು ತಿಳಿದಿದೆ ಆದ್ದರಿಂದ ಪ್ರತಿಯೊಂದು ಕೃತ್ಯವನ್ನು ಮಾಡುವುದರ ಮುಖಾಂತರ ಪ್ರತಿಯೊಂದು ಮಾತುಗಳನ್ನು ಆಡುವುದರ ಮೊದಲು ಇದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು ಜನತೆಯ ಆಗಿರೋ ಜನತೆಗೆ ಆಗಿರುವಂಥ ಅನ್ಯಾಯ ಏನಿದೆ ಇದನ್ನು ಸರಿಪಡಿಸುವುದರ ಬದಲಾಗಿ ಅದನ್ನು ಸಮರ್ಥನೆ ಮಾಡುವಂಥ ಕೆಲಸಗಳನ್ನು ಬಿಟ್ಟು ಈಗಾಗ್ಲೇ ಇವರು ಹೇಳಿದ್ರು ಇಷ್ಟೊಂದು ಉದ್ದ ಲಿಸ್ಟ್ ಕೊಟ್ರು ಅವ್ರು ಹೋದ್ರು ನಾವು ಕೊಂದ್ವಿ ಅಂತ ಹೇಳಿದ್ರು ಬಂಟ್ವಾಳದಲ್ಲಿ ಏನಾಯ್ತು ಲಾಸ್ಟ್ ಮರ್ಡರ್ ಮಾಡಿದ್ರು ಶರತ್ ಪೂಜಾರಿ ಶರತ್ ಮಡಿವಾಳದ್ದು ಶರತ್ ಮಡಿವಾಳದ್ದು ಮರ್ಡರ್ ಆಗುವಾಗ ಅವನಲ್ಲಿ ಐಸಿಯು ಅಲ್ಲಿ ಇದ್ದ ಅಷ್ಟೊತ್ತಿಗೆ ಇವರು ಪ್ರಭಾಕರ್ ಭಟ್ರು ಸೇರ್ಕೊಂಡು ಅಲ್ಲಿ ಬಾರಿ ಒಂದು ದೊಡ್ಡ ಮೆರವಣಿಗೆ ಮಾಡ್ಕೊಂಡ್ರು ವಿಜಯೋತ್ಸವ ಮಾಡೋ ರೀತಿ ಮಾಡ್ಕೊಂಡ್ರು ಇದು ಯಾವ ನ್ಯಾಯ ಅದು ಬಿಟ್ಟು ಈ ಸತ್ಯಜಿ ಸುರತ್ಕಲ್ ಆಗಿರ್ಬೋದು ಶರಣ್ ಪಂಪೆಲ್ ಆಗಿರ್ಬಹುದು ಇವರೆಲ್ಲ ಸೇರ್ಕೊಂಡು ಅವರೇ ವಿಡಿಯೋ ಇದೆ ಗಾಜ್ ಎಲ್ಲ ಬರ್ ಬರ್ಬೇಕು ಅಂತ ಆದ್ರೆ ಕಾರ್ತಿಕ್ ಕಾರ್ತಿಕ್ ಆಗ್ಲಿ ಸುರತ್ಕಲ್ ಅಲ್ಲಿ ಎಷ್ಟೋ ಸಂಘಟನೆಯ ಹುಡುಗರು ಒಬ್ರನ್ನೊಬ್ರು ಕೊಂದ್ ಹಾಕಿ ಮಾಡ್ಕೊಂಡಿದ್ರು ಆಗ ಇವರ ಸರ್ಕಾರ ಏನ್ ಮಾಡ್ತಾ ಇದ್ರು ಅಥವಾ ಬಿಜೆಪಿ ಅಥವಾ ಆರ್ ಎಸ್ ಎಸ್ ಏನ್ ಮಾಡ್ತಾ ಇತ್ತು ಅಂತ ಕೇಳಿಕ್ ಇಚ್ಛಿಸ್ತೇನೆ ಒಂದು ಇನ್ನೊಂದು ಇವ್ರು ಹೇಳ್ತಾ ಇದ್ರು ನಮ್ಮ ನಾವು ಜನತೆಗೆ ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ಜನತೆ ಎಲ್ಲಾ ತೊಂದರೆಯಲ್ಲಿ ಅಂತ ಹೇಳಿ ನೋಟ್ ಬ್ಯಾನ್ ಮಾಡಿದ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಕಷ್ಟ ಆಯ್ತು ಎಷ್ಟೋ ಬಡ್ರು ಸತ್ರು ಆವಾಗ ಏನ್ ಮಾಡ್ತಾ ಇದ್ರು ಇವರು ಅದ್ರ ನೋಟ್ ಬ್ಯಾನ್ ಎಫೆಕ್ಟ್ ಒಂದು ಕಡೆ ಜನತೆಗೆ ತಲುಪಿದೆ ಖಂಡಿತ ತಲುಪಿದೆ ಅದು ಯಾರಿಗೆ ಬಡವರಿಗೆ ಕಡು ಬಡವರಿಗೆ ತಲುಪಿದೆ ಶ್ರೀಮಂತರಿಗೆ ಏನಾಗ್ಲಿಲ್ಲ ಇವರದು ಶ್ರೀಮಂತರ ಸರ್ಕಾರ ಗೊತ್ತಾಯ್ತಾ ಈಗ ಕುತ್ಕೊಂಡು ಇಲ್ಲಿ ಮಾತಾಡ್ತಾರೆ ಬಡವರಿಗೆ ಹಾಗಾಯ್ತು ಹೀಗಾಯ್ತು ಅದಾಯ್ತು ಇದಾಯ್ತು ಅಂತ ಹೇಳಿ ಇವ್ರು ಏನ್ ಮಾಡ್ಕೊಂಡಿದ್ದೆ ಇದ್ರು ಯಾವತ್ತು ಯಾವತ್ತು ನಮ್ಮ ಆರೋಪಗಳಿರ್ಬೋದು ನಿರ್ದಿಷ್ಟವಾಗಿರಬೇಕು ಮತ್ತು ಸರಿಯಾಗಿರಬೇಕು ಇವತ್ತು ವಿಷಯದ ಆಹಾರದ ದುರ್ಬಳಕೆ ಮತ್ತು ಆಹಾರವನ್ನು ನಷ್ಟ ಮಾಡಿದ್ರ ಬಗ್ಗೆ ಒಂದ್ ನಿಮಿಷ ಅದನ್ನೇ ಕೊಲೆ ಭಾಗ್ಯ ಗೊತ್ತೇ ಇಲ್ಲ ಅಂತ ಹೇಳುದ್ರ ಮುಖಾಂತರ ಕೊಲೆ ಭಾಗ್ಯದ ವಿಷಯಗಳನ್ನು ಎತ್ತಿರುವಂತ ನೀವು ನಾನಿವತ್ತು ಹೇಳ್ತಾ ಇದ್ದೇನೆ ಶರತ್ ಕು ಮಡಿವಾರ ಕೊಲೆ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿಯನ್ನು ನೋಡಿದ್ರು ಆ ಸಂದರ್ಭದಲ್ಲಿ ಅವರು ಆಸ್ಪತ್ರೆಯಲ್ಲಿ ಬಹುಶಃ ಅಧಿಕಾರಿಗಳು ಹೇಳುವ ಪ್ರಕಾರ ಅದೇ ದಿವಸ ಅವರ ಅವಸಾನ ಆಗಿತ್ತು ಆದರೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ನಿಮಿತ್ತವಾಗಿ ಅದನ್ನು ಮುಂದೂಡಿರುವಂಥದ್ದು ಇವತ್ತು ಇಷ್ಟು ದೊಡ್ಡ ಹತ್ಯೆಗಳು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದ್ರೂ ಸಹ ಸುಮಾರು ನಲವತ್ತೈದು ದಿನಗಳಷ್ಟು ಸಹ ದಿನ ಇಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದ್ದರೂ ಸಹ ಒಂದು ಸಭೆಯನ್ನು ಅಧಿಕಾರಿಗಳ ಸಭೆಯನ್ನು ನಡೆ ನಡೆಸುವಂತಹ ವ್ಯವಧಾನ ಇರಲಿಲ್ಲ ಅವರ ಪಕ್ಷದ ಸಭೆಯವರಿಗೆ ಹೆಚ್ಚಾಯಿತು ಈ ಘಟನೆ ನಡೆದಿರುವಂಥದ್ದು ಬಂಟವಾಳದಲ್ಲಿ ಆದರೂ ಸಹ ಅದರ ಗಂಧಗಾಳಿ ಇಲ್ದಿರುವಂಥ ಸುಳ್ಯ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇತ್ತು ಆದರೆ ಮುಖ್ಯಮಂತ್ರಿಗಳು ಬರುವ ಏಕೈಕ ಕಾರಣಕ್ಕೋಸ್ಕರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಸಡಿಲಿಸುವಂತಹ ಅವಶ್ಯಕತೆ ಏನಿತ್ತು ಬಂದ ಅನಂತರ ಕೂಡ ಅಷ್ಟೇ ಒಂದೇ ಒಂದು ಜನಪ್ರತಿನಿಧಿಗಳ ಸ್ಥಳೀಯ ಜನಪ್ರತಿನಿಧಿಗಳ ಸಭೆಯನ್ನು ಕರೆಯುವುದರಾಗಲಿ ಅಥವಾ ಪೊಲೀಸರ ಸಭೆಯನ್ನು ಕರೆಯುವುದರ ಆಗಲಿ ಅಥವಾ ಶರತ್ ಮೋಡಿ ಅವರೊಂದು ಭೇಟಿ ಮಾಡುವಂಥದ್ದಾಗಲಿ ಈ ಬಗ್ಗೆ ಪ್ರಶ್ನೆಯನ್ನು ಮಾಡುವಂಥದ್ದು ವಿವರವನ್ನು ತಿಳ್ಕೊಳ್ಳುವಂಥ ಇದು ಯಾವುದನ್ನೇ ಮಾಡದಿರುವಂತಹ ಮುಖ್ಯಮಂತ್ರಿ ಇವತ್ತು ಜನತೆಯ ಭಾವನೆಗಳಿಗೆ ಸ್ಪಂದನೆ ಮಾಡುವ ಮಾಡುವಂತಹ ಯಾವುದೇ ಮನಸ್ಸನ್ನು ಮಾನಸಿಕತೆಯನ್ನು ಅವರು ಹೊಂದಿಲ್ಲ ಅದೇ ರೀತಿಯಲ್ಲಿ ಅವರು ಮತ್ತೊಂದು ವಿಷಯಗಳನ್ನು ಹೇಳಿದರು ಇವತ್ತು ಜಿಲ್ಲೆಯಲ್ಲಿ ನಿರಂತರವಾಗಿ ಕಾನೂನು ಸುವ್ಯವಸ್ಥೆ ಕೆಡ್ತಾ ಇದೆ ಅನ್ನುವಂಥದ್ದು ಇವತ್ತು ಪೊಲೀಸರ ನಿಯಂತ್ರಣದಲ್ಲಿ ಇಲ್ಲಿ ಯಾವತ್ತು ಈ ಕಾನೂನು ಸುವ್ಯವಸ್ಥೆ ಇಲ್ಲ ಇಡೀ ರಾಜ್ಯದಲ್ಲಿ ಅಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಯಾಕಂದ್ರೆ ದಿವಸ ಯಾಕೆ ಮಾಡಿದ್ರೆ ಅಂತೇಳಿ ಗೊತ್ತಿಲ್ಲ ಓಕೆ ಇವತ್ತು ಇದೀಗ ಇದೀಗ ನಾವು ಚರ್ಚೆ ವಿಷಯ ಯಾವ ರೀತಿಯಲ್ಲಿ ಒಂದು ಕಡೆಯಲ್ಲಿ ಹುಳ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಜನರಿಗೆ ತಲುಪ್ತಿಲ್ಲ ಇನ್ನು ಇದೀಗ ರೈತರಿಗೆ ಇದರಿಂದ ಆಗುವಂತಹ ನಷ್ಟವನ್ನ ಯಾರು ಬರೆಸ್ತಾರೆ ಅಂತ ಹಾಗಾದ್ರೆ ಇವತ್ತು ರೈತರಿಗೆ ಮಾತ್ರ ಅಲ್ಲ ಅದನ್ನು ಗೋಧಿ ಇವತ್ತು ಹಾಳಾಗುವ ಪ್ರತಿಯೊಂದು ಅದನ್ನ ಬೆಳೆದಿರುವಂತಹ ಆ ರೈತನ ನೋವೇನಿದೆ ಅದರಲ್ಲಿ ಅವನ ಆ ಶ್ರಮ ಏನಿದೆ ಇವತ್ತಷ್ಟು ವ್ಯರ್ಥ ಆಗ್ತಾ ಇದೆ ಗೋಧಿ ಹೋಗ್ಬೇಕು ಅಂತ ಆದ್ರೆ

ಒಂದ್ ನಿಮಿಷ ಉದ್ಧಟಧಧನ ಅಂತ ನಾನು ಮತ್ತೆ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇವತ್ತು ಇನ್ನೂರು ಕ್ವಿಂಟಾಲಿಗೆ ಇನ್ನೂರು ರೂಪಾಯಿಯನ್ನ ರಾಜ್ಯ ಸರ್ಕಾರ ನೀಡಿದ್ರೆ ಕ್ವಿಂಟಾಲಿಗೆ ಸಾವಿರದ ಆರ್ನೂರು ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ನೀಡಿದೆ ನೀಡಿರುವಂತಹ ಹಣ ಸಿದ್ದರಾಮಯ್ಯ ಅಲ್ಲ ಅಥವಾ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರದು ಅಲ್ಲ ಅದನ್ನು ಕೊಟ್ಟಿರುವಂತಹದ್ದು ಜನಸಾಮಾನ್ಯರ ತೆರಿಗೆಯ ಹಣ ಇವತ್ತು ಪ್ರತಿಭಾ ಕೂಡ ಇವರು ಹೇಳ್ತಾ ಇದ್ದಾರೆ ರೈತನಿಗೆ ಏನ್ ನಷ್ಟ ಆಗಿದೆ ಅವನ ಅವನ ಹಣವನ್ನು ಬಿಸಾಕಿದ್ದೇವೆ ಅಂತೇಳಿ ರೈತರಿಗೆ ಕೊಡುವಂತ ಮಾನ್ಯತೆ ಕೊಟ್ಟಿದೆ ಅಂತೇಳಿ ಬಿಸಾಕಿದ್ದೇವೆ ನಿಮ್ಮ ಮಾತಿನ ಅರ್ಥ ಅದತ್ತೇ ಇತ್ತು ನಾನು ಅದನ್ನೇ ಹೇಳ್ತಾ ಇರುವಂತಹದ್ದು ನಾವು ಕೊಟ್ಟಿದ್ದೇವೆ ರೈತನಿಗೆ ಏನ್ ನಷ್ಟ ಅಂತ ಕೇಳ್ತಾ ಇದ್ದಾರೆ ಇವತ್ತು ಆ ಧಾನ್ಯವನ್ನು ಬೆಳಿಬೇಕಾದ್ರೆ ಇವತ್ತು ಸರ್ಕಾರಗಳು ಜನತೆಯ ತೆರಿಗೆ ಹಣದಲ್ಲಿ ಫರ್ಟಿಲೈಸರ್ಗಿರ್ಬೋದು ನೀರಿಗೆ ಇವತ್ತು ನೀರು ಉಚಿತವಾಗಿ ಕೊಡ್ತಾ ಇದೆ ಜನತೆಯ ತೆರಿಗೆ ಹಣದಿಂದ ಅವರಿಗೆ ವಿದ್ಯುತ್ ಉಚಿತವಾಗಿ ಕೊಡ್ತಾ ಇದ್ದಾರೆ ಜನತೆಯ ತೆರಿಗೆ ಹಣದಿಂದ ಆದ್ರಿಂದ ರೈತರಿಗೆ ಹಣ ಕೊಟ್ಟಿದ್ದೇನೆ ಏನ್ ನಷ್ಟ ಅಂತ ಕೇಳ್ತಾ ಇದಿರಲ್ಲ ಜನತೆಯ ತೆರಿಗೆಯ ಹಣ ಇವತ್ತು ಮುಖಾಂತರ ಇರ್ಬೋದು ನೀರಿನ ಮುಖಾಂತರ ಇರ್ಬೋದು ಅಥವಾ ಸಾಲ ಬಗ್ಗೆ ಮತ್ತೊಂದು ಹೇಳಿದ್ರು ಅಲ್ಲ ನಾವು ಅಧಿಕಾರದಲ್ಲಿ ನಾವು ಮಾಡಿಲ್ಲ ಇವತ್ತು ಅದನ್ನ ಹೇಳ್ತಾ ಇರುವಂತದ್ದು ಇವತ್ತು ಅಲ್ಲ ಅಲ್ಲ ನಿಮ್ಮ ಒಪ್ಪಿಕೊಳ್ಳಿ ನಾನು ನಮ್ಮ ಇದನ್ನು ಹೇಳ್ತಾ ಇದ್ದೇನೆ ಯಾಕಂದ್ರೆ ವಿಷಯಾಂತರ ಆಗ್ತದೆ ನಾನು ಮಾತ್ರ ಹೇಳ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿ ಅದಕ್ಕೋಸ್ಕರ ನೀವು ಮಾಡಿದ್ರೆ ನಾನು ಖಂಡಿತವಾಗಿ ಎಲ್ಲ ವಿಷಯನ ಫಸಲು ಬಿಮಾ ಯೋಜನೆ ಬಗ್ಗೆ ಇರಬಹುದು ರೈತರಿಗೆ ಮಾಡುವ ಇನ್ಶೂರೆನ್ಸ್ ಇರ್ಬೋದು ಇವತ್ತು ಬೆಳೆಗಳಿಗೆ ಬೆಳೆ ಬೆಳೆಯುವ ಮೊದಲೇ ಮಾಡುವಂತಹ ವಿಮೆ ಇರ್ಬೋದು ಅಥವಾ ರೈತರಿಗೆ ಕೊಟ್ಟಿರುವಂತಹ ಬೇರೆ ಬೇರೆ ಯೋಜನೆಗಳು ಇರ್ಬೋದು ಅದ್ರ ಬಗ್ಗೆ ಸಾಕಷ್ಟು ಹೇಳ್ಬೋದು ಆದ್ರೆ ಇವತ್ತಿನ ವಿಷಯ ಇರುವಂತಹದ್ದು ಆ ರೈತರಿಗೆ ಇವತ್ತು ಬೆಳಿಬೇಕಾದ್ರೆ ನೀವು ಹಣವನ್ನು ಅವರಿಗೆ ಕೊಟ್ಟಿರಬಹುದು ಯಾರ ಹಣ ಜನತೆಯ ತೆರಿಗೆ ಹಣ ಆ ರೈತರ ಉಚಿತವಾಗಿ ವಿದ್ಯುತ್ ಕೊಟ್ಟಿರುವಂತಹದ್ದು ಉಚಿತವಾಗಿ ನೀರು ಕೊಟ್ಟಿರುವಂತಹದ್ದು ಅದೇ ಹೌದು ನಾನು ಅದನ್ನ ಹೇಳ್ತಾ ಇರುವಂತಹದ್ದು ತಪ್ಪುಗಳು ಯಾರು ಮಾಡ್ಲಿ ರಾಜ್ಯ ಸರ್ಕಾರ ಮಾಡಲಿ ಕೇಂದ್ರ ಸರ್ಕಾರ ತಪ್ಪು ತಪ್ಪೆ ಇವತ್ತು ರಾಜ್ಯ ಸರ್ಕಾರ ತಪ್ಪು ಮಾಡಿದೆ ಅದರ ಬಗ್ಗೆ ಮಾತಾಡ್ತೀವಿ ಅದರಿಂದ ಏನು ಸತ್ಯ ಇದೆ ಅದನ್ನು ಒಪ್ಪಿಕೊಳ್ಳುವಂತಹದ್ದು ಪ್ರಜ್ಞಾವಂತಿಕೆ ನಾನಿವತ್ತು ಹೇಳ್ತಾ ಇರುವಂಥದ್ದು ಇವತ್ತು ಹಣವನ್ನು ಕೇಂದ್ರ ಸರ್ಕಾರ ಸಾವಿರದ ಆರುನೂರು ಕೋಟಿ ಕೊಟ್ಟಿರ್ಬೋದು ಇನ್ನೂರು ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟಿರ್ಬೋದು ಆದರೆ ರೈತನಿಗೆ ಕೊಟ್ಟಿರುವಂಥ ಆ ಹಣ ಏನಿದೆ ಗೋಧಿಗೆ ಆದರೆ ಗೋಧಿಯನ್ನು ಕೇವಲ ನಾವು ಸರಕಾಗಿ ನಾವು ಭಾವಿಸಬಾರ್ದು ಯಾಕಂತ ಹೇಳಿದರೆ ಇವತ್ತು ಜನರ ಹೊಟ್ಟೆಗೆ ತಿನ್ನುವಂಥ ಅನ್ನ ಇರ್ಬೋದು ಗೋಧಿ ಇರ್ಬೋದು ಅದು ದೇವರ ಸಮಾನ ಅನ್ನುವಂಥ ಭಾವನೆ ಈ ದೇಶದ ಈ ರಾಜ್ಯದ ಜನರಲ್ಲಿದೆ ಯಾಕಂದರೆ ಮಣ್ಣಿನಲ್ಲಿ ಅದನ್ನು ಬೆಳಿಬೇಕಾದರೆ ಅದಕ್ಕೆ ಪಡುವಂಥ ಶ್ರಮ ಏನು ಅದಕ್ಕೆ ಪಡುವಂಥ ಕಷ್ಟ ಏನು ಇವತ್ತು ಅನ್ಯಾಯವಾಗಿ ಯಾವ ಬಡ ಜನರಿಗೂ ಸಿಗ್ತಾ ಇಲ್ಲ ರೈತರಿಗೆ ಈ ಹಣವನ್ನು ಪರ್ಚೇಸ್ ಮಾಡಿ ಹಣ ಕೊಟ್ಟು ಪರ್ಚೇಸ್ ಮಾಡಿದ್ರು ಸಹ ಯಾರಿಗೂ ಉಪಯೋಗವಾಗದ ರೀತಿಯಲ್ಲಿ ಗೋಧಿ ಹಾಳಾಗ್ತಾ ಎನ್ನುವಂತಹ ನೋವು ಖಂಡಿತವಾಗಿ ಆ ಬಡ ರೈತನಿಗಿದೆ ನಾನು ಅದನ್ನೇ ಹೇಳ್ತಾ ಇರುವಂತಹದ್ದು ಇವತ್ತು ಬೇಜವಾಬ್ದಾರಿ ತರ ಏನಿದೆ ಅದು ಒಪ್ಕೊಳ್ಬೇಕು ಅದಕ್ಕೆ ಸಮರ್ಥನೆಯನ್ನು ಈಗಾಗಲೇ ಹೇಳ್ತಾ ಇದ್ದಾರೆ ಜನರಿಗೆ ತಲುಪ್ಲಿಲ್ಲ ಜನರಿಗೆ ತಲುಪ್ಲಿಲ್ಲ ಅಂತ ಹೇಳಿ ಜನರಿಗೆ ಎಷ್ಟು ತಲುಪ್ಬೇಕು ಅಷ್ಟು ತಲುಪಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಎನ್ಕ್ವೈರಿ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಂದು ಕಡೆಯಲ್ಲಿ ಆಗಿದೆ ಸಚಿವರ ಜವಾಬ್ದಾರಿ ಯಾವ್ದೇ ರೀತಿಯಲ್ಲಿ ಇದಕ್ಕೆ ಇಲ್ಲ ಅಂತ ಹಾಗಾದ್ರೆ ಹಾಗೆ ಇವಾಗ್ಲೇ ಹೇಳಿದ್ರಲ್ಲ ಇವರು ಇವತ್ತು ನಿನ್ನೆ ಸಿಎಂ ಏನ್ ಹೇಳಿದ್ರು ಅಂತ ಹೇಳಿದ್ರಲ್ಲ ಅದನ್ನು ತೃಪ್ತವಾಗಿ ತನಿಖೆ ಆದ್ರೆ ಉಂಟು ಅಂತ ಆದ್ರೆ ಎನ್ಕ್ವೈರಿಯಲ್ಲಿ ಬಂದ್ರೆ ಮತ್ತೆ ಅದಕ್ಕೆ ಬೇಕಾದ ಸೂಕ್ತ ಕ್ರಮಗಳನ್ನು ತಗೊಳ್ತಾರೆ ಅವರಷ್ಟು ಫೈನ್ ಮಿನಿಸ್ಟರ್ ಬೇರೆ ಯಾರು ಇರ್ಲಿಕ್ಕಿಲ್ಲ ಎಲ್ಲ ರೀತಿಯಲ್ಲಿ ಸಹ ಹಾಗಾಗಿ ಅವರ ಗಮನಕ್ಕೆ ಬರದೇ ಇದೆಲ್ಲ ಆಗಿದೆ

ಅಲ್ಲಿ ನಿರ್ದೇಶಕರುಗಳು ಹೇಳ್ತಾ ಇದ್ದಾರೆ ಎಣ್ಣೆಗಳು ಇನ್ನೂ ಕೂಡ ಸಾಕಷ್ಟು ಇನ್ನೂ ಕೂಡ ಗೋಡನಲ್ಲಿ ಬಿದ್ದಿರುವಂತದ್ದು ಎಣ್ಣೆ ಕೂಡ ಒಂದು ವರ್ಷದಿಂದ ಸಾಕಷ್ಟು ತಾಳೆ ಎಣ್ಣೆ ಸಾಕಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಬಿದ್ದಿದೆ ಕುಂದಾಪುರಕ್ಕೆ ಕಳಿಸಿದ್ದು ಅಕ್ಟೋಬರ್ ತಿಂಗಳಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಒಂದು ವರ್ಷ ಆಗಿದೆ ಅದ್ರ ಡೇಟ್ ಬಾರ್ ಆಗಿದೆ ಮತ್ತು ತಾಳೆ ಎಣ್ಣೆ ಅಂತ ಹೇಳಿ ಅದೇ ರೀತಿ ಬೇಳೆ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಜನ ಯಾಕಂದ್ರೆ ಗುಗ್ಗುರಿ ಇದೆ ಅಂತ ಹೇಳಿ ಮತ್ತೆ ಅದರಲ್ಲಿ ಪ್ಯಾಕಿಂಗ್ ಡೇಟ್ ಸ್ಪಷ್ಟವಾಗಿದೆ

ಪ್ರತಿಭಕ್ತನವರೇ ಹೇಳುವ ಹಾಗೆ ಪ್ರತಿಭಕ್ತನವರು ಅವರ ವಾರ್ಡ್ ಅಲ್ಲಿ ಹೋಗಿ ನೋಡಿದ್ದಾರೆ ಅವರ ಜವಾಬ್ದಾರಿ ಒಂದು ಕಾರ್ಪೊರೇಟರ್ ಅವರ ನೋಡಿದ್ದಾರೆ ಅದೇ ರೀತಿಯಲ್ಲಿ ಸಚಿವರು ಕೂಡ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಇದನ್ನು ನೋಡಿದ್ರೆ ಖಂಡಿತವಾಗಿ ಗೊತ್ತಾಗ್ತಿತ್ತು ಪ್ರತಿಭಕ್ಕನವರಿಗೆ ಇರುವಂತಹ ಕಾಳಜಿ ಸಚಿವರಿಗೆ ಇಲ್ಲ ಅಂತ ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ ಈಗಾಗ್ಲೇ ನೋಡ್ತಾ ಇರಬಹುದು ಗೋದಾಮಿನಲ್ಲಿ ಯಾವ ರೀತಿಯಲ್ಲಿ ಒಂದು ಕಡೆಯಲ್ಲಿ ಗೋಧಿ ಹಾಳಾಗ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ನೋಡೋದಾದ್ರೆ ಈಗಾಗಲೇ ಯಾವ್ದು ರೀತಿಯ ಒಂದು ಯೋಜನೆಗಳು ಬಂದರೂ ಕೂಡ ಅದು ಸಮರ್ಪಕವಾದಂತಹ ರೀತಿಯಲ್ಲಿ ಜನರಿಗೆ ತಲುಪ್ತಾ ಇಲ್ಲ ಅನ್ನುವಂಥದ್ದು ಯಾವುದೇ ಸರ್ಕಾರದಾಗಿರ್ಬಹುದು ಒಟ್ಟಾರೆಯಾಗಿ ಜನರಿಗೆ ತಲುಪಿಸುವಂತಹ ರೀತಿಯಲ್ಲಿ ಒಂದು ಯೋಜನೆಗಳು ಅನ್ನುವಂಥದ್ದು ಈಗಾಗಲೇ ಪ್ರತಿಭಾ ಕುಳಾಗಿ ಅವರೇ ನಾವು ಈಗ ಗಮನಿಸ್ತಾ ಇದೀವಿ ಒಂದು ಕಡೆಯಲ್ಲಿ ಗೋಧಿ ನಲ್ಲಿ ಹಾಳಾಗ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಜನರಿಗೆ ತಲುಪ್ತಾ ಇಲ್ಲ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇರುವಂತದ್ದು ಇನ್ನೊಂದು ಕಡೆಯಲ್ಲಿ ನಾವು ನೋಡಿದಾಗ ತಾಳೆ ಎಣ್ಣೆ ಕೂಡ ಇದೀಗ ಜನರಿಗೆ ಉಪಯೋಗವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈ ಒಂದು ವೆಚ್ಚ ಆಗಿರುವಂತಹ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ ಅಂತ ಈಗಾಗಲೇ ಎಕ್ಸಾಮಿನ್ ಮಾಡಿದ್ದಾರೆ ಎಣ್ಣೆ ತಾಳೆ ಎಣ್ಣೆ ಬಗ್ಗೆ ಬಟ್ ಇಟ್ ಇಸ್ ಅಂತ ಹೇಳ್ಕೊಂಡು ಒಂದು ಎಕ್ಸ್ಪರ್ಟ್ಸ್ ಅದಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ಬಟ್ ಜನರು ಕೆಲವರು ನಾಟ್ ರೆಡಿ ಟು ಟೇಕ್ ಇಟ್ ಹಾಗಾಗಿ ಸರ್ಕಾರ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೊಳ್ತದೆ ಅದನ್ನ ಹೇಗೆ ಡಿಸ್ಪೋಸ್ ಮಾಡಬೇಕು ಅದರ ಬಗ್ಗೆ ಆಲೋಚನೆ ಮಾಡ್ತದೆ ವರ್ಷ ಆಯ್ತು ಈಗ ತಾಳೆ ಒಂದು ವರ್ಷ ಆಯ್ತು ಆದ್ರೆ ಈಗ ಅದನ್ನ ಜನರಿಗೆ ಕೊಟ್ಟರೆ ಸೂಟಬಲ್ ಅಂತ ಹೇಳ್ಕೊಂಡು ರಿಪೋರ್ಟ್ ಬಂದಿದೆ ಈಗ ಗೆ ಸೂಟಬಲ್ ಇಲ್ಲ ಅಂತ ಹೇಳಿದ್ರೆ ಇಷ್ಟು ದಿನ ಅದನ್ನ ಸ್ಟಾಕ್ ಇಡುವಂತ ಅಗತ್ಯತೆ ಏನ್ ಅಂತ ಯಾಕಂದ್ರೆ ಜನರಿಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇತ್ತು ಮೇ ಬಿ ಓವರ್ ಸ್ಟಾಕ್ ಇತ್ತ ಏನ ಹಾಗಾಗಿ ಅದು ಉಳ್ಕೊಂಡಿದೆ ಅದಲ್ಲದೆ ಈ ತೊಗರಿ ಬೆಳೆ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಯಾಕಂದ್ರೆ ಈಗಾಗಲೇ ನೀವು ಒಂದು ಕಡೆಯಲ್ಲಿ ಸ್ಟಾಕ್ ಇತ್ತು ಹಾಗಾಗಿ ಉಳ್ಕೊಳ್ತು ಅಂತ ಹೇಳ್ತಾ ಇದ್ದೀರಾ ಒಂದು ಕಡೆಯಲ್ಲಿ ನಾವು ಸಾಕಷ್ಟು ರೀತಿಯ ರೇಷನ್ ಕಾರ್ಡ್ ಗಳನ್ನ ನೋಡೋದಾದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ನಾವು ಕೆಲವೊಂದು ಜಿಲ್ಲೆಗಳನ್ನ ಗಮನಿಸೋದಾದ್ರೆ ಅಲ್ಲಿ ಒಂದು ಕಡೆ ಅವರಿಗೆ ಒಂದು ದಿನದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಅಕ್ಕಿ ಸಿಗುತ್ತೆ ಇನ್ನೊಂದು ತಿಂಗಳಲ್ಲಿ ಎಣ್ಣೆ ಸಿಗುತ್ತೆ ಅಂದ್ರೆ ಅವರಿಗೆ ಕಂಟಿನ್ಯೂಟಿ ಆಗಿ ಕೂಡ ಸಿಗ್ತಾ ಇಲ್ಲ ನಮ್ಮ ಯುಟಿ ಖಾದ್ರವರು ಯಾರಿದ್ದಾರೆ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಸ್ಪಂದಿಸುತ್ತಾರೆ ಅಂತದೇನು ಸಮಸ್ಯೆ ಉಂಟು ಅಂತಂದ್ರೆ ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಬೋದು ಯಾರು ಫೋನ್ ಮಾಡಬಹುದು ಯಾರ ಫೋನು ಅವರು ಇರ್ತಾರೆ ನಾನೇ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಮ್ಮ ವಾರ್ಡ್ ಅಲ್ಲಿ ಒಂದು ಎರಡು ವಾರದ ಹಿಂದೆ ಒಂದು ಸಮಸ್ಯೆ ಆಗಿತ್ತು ರೇಷನ್ ಅಂಗಡಿಯಲ್ಲಿ ನಾನು ಮಧ್ಯಾಹ್ನ ಆಗುವಾಗ ನಾನು ಫೋನ್ ಮಾಡಿ ನಾನು ಕಾರ್ಪೊರೇಟರ್ ಬಿಡಿ ನಾನು ಫೋನ್ ಮಾಡಿದ್ದೆ ಇಮಿಡಿಯೇಟ್ ಆಗಿ ಸ್ಪಂದಿಸಿದ್ರು ಒಂದು ವಾರ ಬಿಟ್ಟು ಇನ್ನೊಂದು ಸಮಸ್ಯೆ ಆ ರೇಷನ್ ಅಂಗಡಿಯಲ್ಲಿ ಇತ್ತು ನಾನು ಆ ರೇಷನ್ ಅಂಗಡಿ ಅವರಿಗೆ ನಂಬರ್ ಕೊಟ್ಟು ಬಂದಿದ್ದೆ ಅವರು ಡೈರೆಕ್ಟ್ ಫೋನ್ ಮಾಡಿದಾಗ ಇಮಿಡಿಯೇಟ್ ಆಗಿ ಅವರು ಸ್ಪಂದಿಸಿದ್ದಾರೆ ಹಾಗಾಗಿ ನನ್ನ ಲೆಕ್ಕದಲ್ಲಿ ಜನ್ರು ಸ್ವಲ್ಪ ಎಚ್ಚರಿಸ್ಕೊಳ್ಬೇಕು ಯಾಕೆಂದ್ರೆ ಪ್ರತಿ ಸಲ ನಮ್ಗೆ ಅದೇ ಪ್ರತಿಯೊಂದು ಜನ್ರು ಕೂಡ ಎಚ್ಚರಿಸ್ಕೊಂಡ್ಬಿಟ್ಟು ಸಚಿವರಿಗೆ ಕಾಲ್ ಮಾಡಬೇಕು ಮಾಡಬೇಕು ಅವ್ರ ಜನಪ್ರತಿನಿಧಿ ಅವರನ್ನು ಎಲ್ಲ ಜನರೇ ಆರಿಸ್ಕೊಂಡು ಕಳಿಸಿದ್ದು ವಿಧಾನ ವಿಧಾನಸಭೆ ಹಾಗಾಗಿ ಯಾರಿಗೂ ಅವ್ರಿಗೆ ಮಾಡುವ ಅಧಿಕಾರ ಇದೆ ಮತ್ತೆ ಅವ್ರೆಲ್ಲರೂ ಫೋನ್ ತೆಗಿತಾರೆ ಅಂತ ಎಲ್ಲಾದ್ರೂ ಮೂಲೆ ಮೂಲೆಯಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ರೀಚ್ ಆಗದ ಜಾಗದಲ್ಲಿ ಅಥವಾ ಅವರ ಗಮನಕ್ಕೆ ಬರದಿದ್ದ ಸಮಸ್ಯೆಗಳಲ್ಲಿ ಆಗ್ತಾ ಉಂಟಾದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡಬಹುದು ಇದೀಗ ಮತ್ತೊಂದು ಕ್ಲಾರಿಟಿ ಇಲ್ಲಿ ಸಿಗಬೇಕಾಗಿದೆ ಯಾಕಂದ್ರೆ ನೀವು ಈಗಾಗಲೇ ಒಂದು ಮಾತನ್ನ ಹೇಳಿದ್ರೆ ಸ್ಟಾಕ್ ಉಡಿದಿದೆ ಆ ಕಾರಣದಿಂದಾಗಿ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಮಾಡಲಿಕ್ಕೆ ನಾನು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವಳಲ್ಲ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ನಾನು ಅದನ್ನು ಒಪ್ಕೊಳ್ಬೇಕು ಬಟ್ ಆಗಿರ್ಬೋದು ಆದ್ರೆ ಎಲ್ಲಾ ಕಡೆಸ ಎಲ್ಲಿಸ ಬಡವರಿಗೆ ಸಿಕ್ಕುವಂತದನ್ನು ತೆಗೆದು ಒಳಗಿಡ್ಲಿಕ್ಕೆ ಅಂತ ಸಾಧ್ಯ ಇಲ್ಲ ಅದನ್ನು ಅವರಿಗೆ ಕೊಡದಿರಲಿಕ್ಕೆ ಸಹ ಸಾಧ್ಯ ಇಲ್ಲ ಒಬ್ಬನಿಗೆ ಇಬ್ಬರಿಗೆ ಹಾಗೆ ಮಾಡಿದ್ರೆ ಮಾಡ್ಲಿಕ್ಕೆ ಪ್ರಕರಣ ಬರ್ತದೆ ಪ್ರಕರಣ ಕಾಣಲಿಲ್ಲ ಎಲ್ರಿಗೆ ಬೇಕಾದಷ್ಟು ಸಿಕ್ಕಿದೆ ಮತ್ತೆ ತೊಗರಿ ಬೆಳೆ ಹುಳಿಯ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಬೇಕಿದ್ರೆ ನೀವು ಈಗ ಹೋಗಿ ಚೆಕ್ ಮಾಡಿ ಯಾವ್ದೋ ರೇಷನ್ ಅಂಗಡಿಯಲ್ಲಿ ನಾನು ತೋರಿಸ್ತೇನೆ ನಮ್ಮ ಸುರತ್ಕಲ್ ಸಡೆ ಒಂದು ಕಡೆ ನಾನಂತೂ ನೋಡ್ಲಿಲ್ಲ ಸುರತ್ಕಲ್ ಕಡೆ ಬಂದು ನೋಡಿ ತೊಗರಿ ಬೆಳೆ ತುಂಬಾ ಒಳ್ಳೆದಿದೆ ಆಕ್ಚುಲಿ ನಮ್ದು ನಮ್ಗೆ ಬೇಕಾದವರು ಒಂದ್ ಕೆಜಿ ಕೊಟ್ಟಿದ್ದಾರೆ ನನ್ಗೆ ಕೊಟ್ಟಿದ್ದಾರೆ ಹೀಗೆ ಯಾಕೆಂದ್ರೆ ಅವರು ಊರಲ್ಲಿ ಇರುವುದಿಲ್ಲ ಸ್ವಲ್ಪ ದಿನ ಅಂತ ಹೇಳಿ ನನ್ಗೆ ಒಂದ್ ಕೆಜಿ ಅಷ್ಟು ಕೊಟ್ಟಿದ್ದಾರೆ ಅಷ್ಟು ಒಳ್ಳೆಯ ಇದೆ ಹಾಗಾಗಿ ಹುಳ ಆ ಸ್ಟೋರೇಜ್ ಆ ರೇಷನ್ ಅಂಗಡಿಯವನು ಸ್ಟೋರ್ ಮಾಡ್ಕೊಂಡು ಇರುವುದು ಸರಿ ಆಗಿರ್ತಾ ಇರ್ಲಿಕ್ಕಿಲ್ಲ ಅದರ ಜಾಗ ಸರಿ ಇರ್ಲಿಕ್ಕಿಲ್ಲ ಈಗಾಗಲೇ ಮಳೆಗಾಲ ಇತ್ತು ಮಾಯಶ್ಚರ್ ಇತ್ತು ಅಲ್ಲಿ ಸೋರ್ತಾ ಇರಬಹುದು ಏನೋ ಒಂದು ಸಮಸ್ಯೆ ಇರಬಹುದು ಅದರಿಂದಾಗಿ ಅಲ್ಲಿ ಗುಗ್ಗುರ್ ಬಂದಿರಬಹುದು ರೇಷನ್ ಅಂಗಡಿಯವರು ಎಲ್ಲೂ ಸ್ಟೋರ್ ಮಾಡಿ ಇಡೋದಿಲ್ಲ ಅದು ಗೋಡನ್ ಇಲ್ಲೇ ಕೃಷಿ ಉತ್ಪನ್ನ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಮಿತಿಯಿಂದ ಇರಬಹುದು ಅದು ಕರ್ನಾಟಕ ಆಹಾರ ನಿಗಮದ ಗೋಡನ್ ಇಂದಿರುವ ಅಲ್ಲಿಂದ ಬರುವಂತ ಮತ್ತೆ ಇವತ್ತು ಸಚಿವರ ಬಗ್ಗೆ ಕೂಡ ಅವರು ಹೇಳಿದ್ರು ಖಂಡಿತವಾಗಿ ಹೌದು ಯಾಕಂದ್ರೆ ಯು ಟಿ ಕಾದವರವರು ನನ್ನ ಕಾಲೇಜ್ ಮೇಟ್ ಮತ್ತೆ ಆತ್ಮೀಯ ಮಿತ್ರರು ಹೌದು ಆದರೆ ಇವತ್ತು ಜನತೆ ಸಚಿವರಿಗೆ ಫೋನ್ ಮಾಡ್ಲಿಕ್ಕೆ ಹೆದರ್ತಾರೆ ಯಾಕಂತ ಹೇಳಿದ್ರೆ ಈ ಹಿಂದೆ ಕರ್ನಾಟಕ ರಾಜ್ಯದ ಇಂಧನ ಸಚಿವರಾದ ಡಿ ಕೆ ಶಿವಕುಮಾರಿಗೆ ಫೋನ್ ಮಾಡಿ ಸಮಸ್ಯೆಗಳನ್ನು ಹೇಳಿದಾಗ ಒಂದು ನಿಮಿಷ ನಾನು ಅದನ್ನ ಹೇಳ್ತಾ ಇರುವಂತದ್ದು ಫೋನ್ ಮಾಡಿದಾಗ ಅವರಿಗೆ ಆ ಬಂಧನ ಭಾಗ್ಯವನ್ನು ಸರ್ಕಾರಕ್ಕೆ ಕೊಟ್ಟಿದೆ ಅಲ್ಲ ಆನಂದ್ರೆ ಜನ ಇವತ್ತು ಕರ್ನಾಟಕ ರಾಜ್ಯದ ಸಚಿವರಿಗೆ ಫೋನ್ ಮಾಡ್ಲಿಕ್ಕೆ ಹೆದರ್ತಾರೆ ನಿಮ್ಮ ಅಂತ ಹೇಳಿ ಮತ್ತೆ ಇನ್ನೊಂದಾಗಿ ತಾಳೆ ಎಣ್ಣೆ ಬಗ್ಗೆ ತಾಳೆ ಎಣ್ಣೆಯಲ್ಲಿ ಒಂದು ವರ್ಷ ಹಿಂದಿನ ಸ್ಟಾಕ್ ಅಧಿಕಾರಿಗಳು ಹೇಳುವಂತದ್ದು ಅದರ ಎಕ್ಸ್ಪೈರಿ ಡೇಟ್ ಕಳೆದ ಆಗಸ್ಟ್ ತಿಂಗಳಲ್ಲಿ ಮುಗ್ದಿದೆ ಅದು ಬಳಕೆಗೆ ಯೋಗ್ಯ ಅನ್ನುವಂತಹ ಇದು ಬಂದಿದೆ ಯಾವುದು ವರದಿ ಬಂದಿದೆ ಅಂತ ಹೇಳಿಕೊಂಡು ಅದನ್ನು ನೀವು ಕುಂದಾಪುರದಲ್ಲಿ ಡಿಮಾಂಡ್ ಇದೆ ಅಂತೇಳಿ ನೀವು ಕಳಿಸಿದ್ರಿ ಆದರೆ ನಾನು ಹೇಳ್ತಾ ಇರುವಂಥದ್ದು ಈ ರೀತಿ ಬಡ ಜನರ ಮೇಲೆ ಪ್ರಯೋಗವನ್ನು ಮಾಡುವಂತಹದ್ದನ್ನು ನಿಲ್ಲಿಸಿ ಯಾಕ ಯಾವಾಗ ವೈಜ್ಞಾನಿಕವಾಗಿ ಒಂದು ಎಕ್ಸ್ಪೈರಿ ಡೇಟ್ ಅಂದ್ರೆ ಘೋಷಣೆ ಆಗಿದೆ ಅದನ್ನು ನೀವು ಮತ್ತೆ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ತಗೊಳ್ಳಿಲ್ಲ ರಿಜೆಕ್ಟ್ ಮಾಡಿ ಕಳ್ಸಿದ್ರು ಕುಂದಾಪುರದಿಂದ ನಾನು ಹೇಳ್ತಾ ಇರುವಂತದ್ದು ಈ ರೀತಿಯ ಮಾಡ್ಬೋದ ಅಂತೇಳಿ ಅದನ್ನು ಕುಂದಾಪುರ ಕಳ್ಸಿದೆ ಅಲ್ಲ ಒಂದ್ ನಿಮಿಷ ಅದನ್ನು ಕುಂದಾಪುರಕ್ಕೆ ಡಿಮಾಂಡ್ ಇದೆ ಕಳ್ಸಿದೆ ಕುಂದಾಪುರದಿಂದ ಅಲ್ಲಿ ಒಳ್ಳೇದಿಲ್ಲ ಅಂತೇಳಿ ಅವ್ರು ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ ಅಲ್ಲಿನ ಗ್ರಾಹಕರು ನಾನು ಹೇಳ್ತಾ ಇರುವಂಥದ್ದು ಇವತ್ತು ಏನು ತಪ್ಪುಗಳು ನಿಮ್ಮ ಕಡೆಯಿಂದ ಆಗಿದೆ ಏನು ನಿರ್ಲಕ್ಷ್ಯ ಬೇಜವಾಬ್ದಾರಿತನ ಆಗಿದೆ ಜನತೆಯ ತೆರಿಗೆ ಹಣಕ್ಕೆ ಅನ್ಯಾಯ ಆಗಿದೆ ಇದನ್ನು ನೋಡಿಕೊಂಡು ಸಂಬಂಧಿತ ಅಧಿಕಾರಿಗಳಿರ್ಬೋದು ಅಥವಾ ಸಚಿವರು ಕೂಡ ಇದಕ್ಕೆ ಬಾಧ್ಯರು ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು ನಷ್ಟವನ್ನು ಭರಿಸಬೇಕು ಇದರ ಜತೆ ಜೊತೆಗೆ ಮುಂದಿನ ದಿನದಲ್ಲಿ ಯಾಕಂದ್ರೆ ತಪ್ಪುಗಳನ್ನು ಜನತೆ ಮುಂದೆ ಒಪ್ಪಿಕೊಳ್ಳುವಂಥದ್ದು ಆ ಅಂತೇಳಿ ನನ್ನ ಭಾವನೆ ಈ ರೀತಿಯಲ್ಲಿ ತಪ್ಪುಗಳನ್ನು ಒಪ್ಪಿಕೊಳ್ಬೇಕು ಮತ್ತು ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಮತ್ತು ಇವತ್ತು ಆ ಆಹಾರವನ್ನು ಎಲ್ರಿಗೆ ದೊರಕಿಸಿಕೊಡ್ಬೇಕಾದ್ರೆ ನಾನು ವಿಶೇಷವಾಗಿ ಆಹಾರದ ಬಗ್ಗೆ ಮಾತ್ರ ಹೇಳುವಂತದ್ದು ಯಾಕಂದ್ರೆ ದೊಡ್ಡ ದೊಡ್ಡ ಹಗರಣಗಳಿರ್ಬೋದು ಆಹಾರದಂಥದ್ದು ಈ ರೀತಿ ನಷ್ಟ ಮಾಡುವಂತಹದ್ದು ಖಂಡಿತವಾಗಿಯೂ ಇದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ ಇವತ್ತು ಮೂವತ್ತೆಂಟು ಸಾವಿರ ಕ್ವಿಂಟಾಲ್ ಈ ಗೋಧಿ ಕೊಳಿತದೆ ಅಂತ ಹೇಳಿದ್ರೆ ಇವತ್ತು ಅಧಿಕಾರ ನಾವು ಏಲಂ ಮಾಡ್ತೀವಂತೆ ಮಾಡಿದ್ರೆ ಮುಗಿತಾ ಇವತ್ತು ಬ್ಯಾರಲ್ ಗಟ್ಲೆ ತಾಳೆ ಎಣ್ಣೆ ಇದೆ ಅದನ್ನ ನಾವು ಏಲಂ ಮಾಡಿ ಬಿಡ್ತೀವಿ ಏಲಂ ಮಾಡಿದ್ರೆ ಮುಗಿತಾ ಇವತ್ತು ಪಶುಗಳು ಕೂಡ ತಿನ್ಲಿಕ್ಕೆ ಯೋಗ್ಯ ಇಲ್ಲ ಅನ್ನುವಂಥದ್ದು ನಾನು ಅದನ್ನ ಹೇಳ್ತಾ ಇರುವಂತದ್ದು ಖಂಡಿತ ನಾನು ಹೇಳ್ತಾ ಇರುವಂತದ್ದು ಅದನ್ನು ಬೆಳೆಸಿದ ರೈತನಿಗೆ ಆ ಶ್ರಮ ವಹಿಸಿದ ಬೆವರು ಹರಿಸಿದ ರಕ್ತ ಹರಿಸಿದ ಆ ರೈತನಿಗೆ ಎಷ್ಟು ನೋವು ಇರಬಹುದು ನಾನು ಬೆಳೆಸಿರುವಂತಹ ಗೋಧಿ ಇವತ್ತು ಯಾವುದಕ್ಕೂ ಉಪಯೋಗ ಇಲ್ಲ ಜನತೆ ಹೊಟ್ಟೆಗೆ ಯಾವ್ದಾವುದಕ್ಕೂ ಉಪಯೋಗ ಆಗ್ತಾ ಇದೆ ಅಲ್ಲ ಎಷ್ಟು ಇರಬಹುದು ಅವನಿಗೆ ನಾನು ಈ ರೀತಿಯ ಬೇಜವಾಬ್ದಾರಿತನ ಆಡಳಿತವನ್ನು ನೀವು ಮಾಡಿಬಿಡಿ ನೀವು ಬೇರೆ ಬೇರೆ ವಿಷಯಗಳನ್ನ ಅನಗತ್ಯವಾಗಿರ್ತಕ್ಕಂಥ ಆ ಭಾವನೆಗಳನ್ನು ಕೆರಳಿಸುವಂತಹ ಆ ಮತ ಮತಗಳ ನಡುವೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಭಾಷೆಗಳ ನಡುವೆ ಅದೇ ರೀತಿಯಲ್ಲಿ ಆ ಧ್ವಜ ಧ್ವಜದ ವಿಷಯ ಮುಂದಿರಿಸಿಕೊಂಡು ಇವೆಲ್ಲವನ್ನು ನೀವು ಮ ಮತಗಳನ್ನು ವಿಭಜನೆ ಮಾಡಿಕೊಂಡು ಲಿಂಗಾಯತ ವೀರಶೈವ ಮಾಡಿಕೊಂಡು ನೀವು ಈ ರೀತಿ ಮಾಡಿ ಈ ರಾಜಕೀಯ ಮಾಡುವುದರ ಬದಲಾಗಿ ಜನ ನಿಮ್ಮನ್ನು ಆರಿಸಿ ಕಳಿಸಿರುವಂತಹದ್ದು ಜನತೆಯ ಭಾವನೆಗಳನ್ನು ಉದ್ರೇಕಿಸಿ ರಾಜಕೀಯ ಭಾ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕಲ್ಲ ಜನತೆಗೆ ಏನಾದರೂ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ಅನುದಾನ ಕೊಡ್ತಾ ಇದೆ ಅದನ್ನು ಜನರಿಗೆ ಕೊಡುವಂತ ಇದು ಕನಿಷ್ಠ ಕಾರ್ಯಕ್ರಮ ಮಾಡಿ ಯಾಕಂದ್ರೆ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಇದೆ ಅದು ರಾಜ್ಯ ಸರ್ಕಾರದ ಮುಖಾಂತರ ಜನತೆ ಕೊಡ್ತಾ ಇದೆ ಎಲ್ಲಾ ಯೋಜನೆಗಳು ಕೂಡ ಇದೀಗ ಒಂದು ಕಡೆ ಜನರಿಗೆ ತಲುಪ್ತಾ ಇದೆ ಅದನ್ನ ಹೇಳ್ತಾ ಇರುವಂತಹದ್ದು ಪ್ರಾಮಾಣಿಕವಾಗಿ ಎಲ್ಲರಿಗೆ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಹೇಳಿ ಖಂಡಿತವಾಗಿ ಜಿ ಎಸ್ ಟಿ ಬಗ್ಗೆ ಅದನ್ನ ನಾನು ಹೇಳ್ತಾ ಇರುವಂತಹದ್ದು ಅದನ್ನ ಜಿ ಎಸ್ ಟಿ ಅದನ್ನು ಇವತ್ತು ಸನ್ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅನಂತರ ಇವತ್ತು ಜನತೆಯ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತಹ ಪ್ರಧಾನಮಂತ್ರಿಗಳು ಇವತ್ತು ಭಾರತ ದೇಶಕ್ಕೆ ಸಿಕ್ಕಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಜಿ ಎಸ್ ಟಿ ಲೋಕಸಭೆಯಲ್ಲೂ ಪಾಸ್ ಆಗಿರುವಂತಹದ್ದು ಕಾಂಗ್ರೆಸ್ನ ಬೆಂಬಲದೊಂದಿಗೆ ರಾಜ್ಯಸಭೆಯಲ್ಲೂ ಪಾಸ್ ಆಗಿರುವಂತಹದ್ದು ಮಾಡಿದ ಅನಂತರ ಜನತೆಯ ಅಹವಾಲುಗಳನ್ನು ಸ್ವೀಕರಿಸುವಂತದ್ದು ನಿಮ್ಮ ಅಹವಾಲುಗಳನ್ನು ಕಾಲ ಕಾಲಕ್ಕೆ ಇವತ್ತು ಕೂಡ ಮಾರ್ಪಾಡುಗಳು ಆಗ್ತಾ ಇದೆ ಒಂದೇ ದಿವಸಗಳಲ್ಲಿ ರಿವೈಸ್ ಆಯ್ತು ಇವತ್ತಿಗೂ ಕೂಡ ಸಮಸ್ಯೆಗಳು ಏನಿದೆ ಜನತೆಗೆ ಸಮಸ್ಯೆಗಳೇನಿದೆ ಯಾಕಂತ ಹೇಳಿದ್ರೆ ಯಾವುದೇ ಆರ್ಥಿಕ ಸುಧಾರಣೆಗಳು ಇರ್ಬೋದು ಈ ಹಿಂದೆ ಇಂದಿರಾ ಗಾಂಧಿಯವರ ಆಡಳಿತ ಸಂದರ್ಭದಲ್ಲಿ ಕೂಡ ಕೆಲವು ಆರ್ಥಿಕ ಸುಧಾರಣೆಗಳಾಗಿತ್ತು ಆ ನಂತರ ಕಾಂಗ್ರೆಸ್ ಅಲ್ಲಿ ಆರ್ಥಿಕ ಸುಧಾರಣೆ ನಿಂತಿದೆ ಆ ಸಂದರ್ಭದಲ್ಲಿಯೂ ಸಹ ಆರ್ಥಿಕ ಸುಧಾರಣೆಯ ಪರಿಣಾಮಗಳು ಜನತೆಗೆ ತಲುಪಬೇಕಾದ್ರೆ ಕೆಲವಾರು ತಿಂಗಳು ಹೋಗ್ತದೆ ಇದು ಪ್ರಜ್ಞಾವಂತರಾಗಿರ್ತಕ್ಕಂಥ ಎಲ್ಲಾ ನಾಗರಿಕರು ತಿಳಿದಿರುವಂತಹ ಅಂಶ ಇವತ್ತು ಜಿ ಎಸ್ ಟಿ ಬಂದು ಒಂದು ಮೂರ್ನಾಲ್ಕು ತಿಂಗಳಾಗಿದೆ ಖಂಡಿತವಾಗಿಯೂ ಆರ್ಥಿಕ ತಜ್ಞರ ಪ್ರಕಾರ ಮತ್ತು ಪ್ರಜ್ಞಾವಂತರ ಸರಿಸುಮಾರು ಕಡಿಮೆ ಪಕ್ಷ ಆರು ತಿಂಗಳ ಅವಧಿಯಲ್ಲಿ ಈ ಆರ್ಥಿಕ ಸುಧಾರಣೆಗಳು ಫಲಿತಾಂಶ ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ ನಾನು ಜಿ ಎಸ್ ಟಿ ಅಂತ ಹೇಳಿಲ್ಲ ಯಾವುದೇ ಆರ್ಥಿಕ ಸುಧಾರಣೆಗಳಿರ್ಬೋದು ಯಾವುದೇ ದೇಶದಲ್ಲಿರ್ಬೋದು ಇದು ಜನತೆಗೆ ತಲುಪಬೇಕಾದರೆ ಪರಿಣಾಮವನ್ನು ಕಂಡುಕೊಳ್ಬೇಕಾದ್ರೆ ಕೆಲವಾರು ತಿಂಗಳು ಖಂಡಿತವಾಗಿಯೇ ಆಗುತ್ತೆ ಆದ್ರಿಂದ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಬಿಜೆಪಿಯಿಂದ ತಂದಂತಹ ಯೋಜನೆಗಳು ಸಫಲತೆ ಕಾಣುತ್ತೆ ಅಂತ ನಾನು ಖಂಡಿತ ಯಾಕಂತ ಹೇಳಿದ್ರೆ ಇವತ್ತು ಜನರು ಇವತ್ತಿಗೂ ಸಹ ಮೋದಿ ಬಗ್ಗೆ ಅಭಿಮಾನ ಹೊಂದಿರುವುದು ಅದರಿಂದಾಗಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಯೋಜನೆಗಳನ್ನ ಜನರಿಗೆ ತಲುಪಿಸಬೇಕಾದ್ರೆ ಖಂಡಿತವಾಗಿ ರಿಸ್ಕ್ ಅಂತ ತೆಗೆಯುವಂತಹ ಅವಶ್ಯಕತೆಗಳು ಇದೆ ಆ ರಿಸ್ಕ್ ಅನ್ನು ತೆಗೆಯುವಂತಹ ಧೈರ್ಯವನ್ನು ಇವತ್ತು ಸನ್ಮಾನ್ಯ ಮೋದಿಯನ್ನು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಖಂಡಿತವಾಗಿ ಪ್ರತಿಪಕ್ಷನವ್ರು ಹೇಳಿದಾಗ ಆ ಡೇಟ್ ಬಾರ್ ಆಗಿರ್ತಕ್ಕಂತಹ ತಾಳೆ ಎಣ್ಣೆಯ ಪ್ರಯೋಗವನ್ನು ಬಡ ಜನರೇ ಮಾಡ್ತಾ ಇದ್ದಾರೆ ಆ ಗುಗ್ಗುರಿ ಇರುವಂತಹ

ಅದನ್ನ ಎಲ್ಲಿ ಕೊಂಡೋಗಿ ಬಿಸಾಡೋದಿಲ್ಲ ಆಕ್ಷನ್ ಮಾಡ್ತಾರೆ ಆಕ್ಷನ್ ಮಾಡಿ ಬೇರೆ ಬೇರೆ ವಸ್ತುಗಳನ್ನ ಅದ್ರಲ್ಲಿ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಅದನ್ನು ಯುಟಿಲೈಸ್ ಮಾಡ್ತಾರೆ ಎಲ್ಲಿ ಕೊಂಡೋಗಿ ಒಳ್ಳೆ ಮೇಲೆ ಬಿಸಾಡೋದಿಲ್ಲ ಅಥವಾ ಈ ತಾಳೆಯಲ್ಲಿ ವೇಸ್ಟ್ ಆಗಿದ್ ಏನಿದೆ ಅದು ವೇಸ್ಟ್ ಆಗುದಿಲ್ಲ ಅದನ್ನು ಆಕ್ಷನ್ ಮಾಡ್ತಾರೆ ಬೇರೆ ಪ್ರಾಡಕ್ಟ್ಸ್ ಮಾಡ್ತಾರೆ ಅದರಲ್ಲಿ ಹಾಗಾಗಿ ಯಾಕೆ ನಾವು ಅದ್ರ ಬಗ್ಗೆ ಮಾತ್ರ ಜನರಿಗೆ ಎಷ್ಟು ರೀಚ್ ಆಗ್ಬೇಕು ಅಷ್ಟು ರೀಚ್ ಆಗಿದೆಯಲ್ಲ ತುಂಬಾ ಸುಲಭವಾಗಿ ಹೇಳ್ತಾರೆ ಜನರಿಗೆ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ರೀಚ್ ಆಗಿದೆ ಅಂತ ನನಗೂ ಗೊತ್ತು ನನಗೊತ್ತು ಅದು ಗುಗ್ಗುರು ಇರುವಂಥ ಬೇಳೆಗಳನ್ನು ಬೇರೆ ಬೇರೆ ಪ್ರಾಡಕ್ಟ್ ಮಾಡಲಿಕ್ಕೆ ಪಶು ಆಹಾರ ಮಾಡಲಿಕ್ಕೆ ಇರ್ಬೋದು ಅಥವಾ ಅದನ್ನು ಸಾವಯವವಾಗಿ ಉಪಯೋಗಿಸುವಂಥದ್ದು ಎಲ್ಲವನ್ನು ಮಾಡ್ಬೋದು ಬೈ ಅಂದರೆ ಸಾವ ಸಾವಯವಗಳನ್ನು ಮಾಡ್ಬೋದು ಮತ್ತೆ ಅದೇ ರೀತಿ ಆಯಿಲ್ ಇರ್ಬೋದು ಅದನ್ನು ಸೋಪ್ ತಯಾರು ಮಾಡಲಿಕ್ಕೆ ಇರ್ಬೋದು ಬೇರೆ ಬರಗು ಉಪಯೋಗಿಸ್ಬೋದು ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ ನಾನು ಎಷ್ಟು ದೊಡ್ಡ ಒಂದು ಬೇಜವಾಬ್ದಾರಿತನವನ್ನು ಹಗರವಾಗಿ ತೆಗೆದುಕೊಂಡಂಥ ಮಾನಸಿಕತೆ ಏನಿದೆ ಅದರ ಬಗ್ಗೆ ಮಾತ್ರ ನನ್ನ ಪ್ರಶ್ನೆ ಇರುವಂಥದ್ದು ಯಾಕೆಂದ್ರೆ ನಮ್ಮ ಮೇಲೆ ಎಷ್ಟು ಈ ಕೇಂದ್ರ ಸರ್ಕಾರದ ಏಟು ಬಿದ್ದಿದೆ ಅಂದ್ರೆ ತುಂಬಾ ಹಗುರವಾಗಿ ತಕೊಳ್ಬೇಕಾಗ್ತದೆ ಒಂದ್ ಕಡೆ ಆ ನೋಟ್ ಬ್ಯಾನ್ ಆಗಿರ್ಬೋದು ಒಂದ್ ಕಡೆ ಈ ಜಿ ಟಿ ಹೊರೆ ಆಗಿರ್ಬೋದು ಇದ್ರಲ್ಲಿ ಜನಸಾಮಾನ್ಯರಿಗೆ ಏನ್ ಲಾಭ ಶ್ರೀಮಂತ ಶ್ರೀಮಂತ ಖಂಡಿತವಾಗಿ ಇವತ್ತು ಜಿಎಸ್ಟಿ ಇರ್ಬೋದು ನೋಟ್ ಬ್ಯಾನ್ ಆಗಿರ್ಬೋದು ಯಾರು ಇವತ್ತು ಜಿಎಸ್ಟಿ ಮತ್ತೆ ನೋಟು ಬ್ಯಾನ್ ಬಗ್ಗೆ ಮಾತಾಡೋ ಯಾರ್ ಅಂತ ಹೇಳಿದ್ರೆ ಇವತ್ತು ಕಪ್ಪು ಹಣವನ್ನು ಹೊಂದಿದ್ದುಕೊಂಡು ಯಾರು ತೆರಿಗೆಯನ್ನು ಸರಿಯಾಗಿ ಕಟ್ತಾ ಒಂದು ಕಪ್ಪು ಕಪ್ಪು ಹಣ ಅಂತ ಹೇಳಿದ್ರೆ ಒಂದ್ ನಿಮಿಷ ಮೊನ್ನೆ ಡಿಕೆಶಿ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಕೂಡ ಕಪ್ಪು ಹಣ ಅಂತೇಳಿ ಜನಕ್ಕೆ ಅಮಿತ್ ಶಾ ಮಗನ ವಿಷಯ ಬಂತೇಳಿ ಖಂಡಿತವಾಗಿ ಲೋನ್ ತಕೊಂಡದ್ದು ಅಮಿತ್ ಶಾ ಗೊತ್ತುಂಟಲ್ಲ ಹೇಳಿ 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 ಖಂಡಿತವಾಗಿ ಅಮಿತ್ ಶಾ ಅವರ ಮಗನ ಬಗ್ಗೆ ಹೇಳಿದ್ರು ಜಯಶಃ ಅವರ ಇದನ್ನ ಅದ ವಯರ್ ಅನ್ನುವಂತ ಯಾವ ಪಕ್ಷ ಈ ಹಿಂದೆ ತೆಹಲ್ಕಾದಂತ ಹಲ್ಕಾ ಕೆಲಸದ ಮುಖಾಂತರ ಆರೋಪಗಳನ್ನು ಮಾಡಿ ಅನಂತರ ಮುಜುಗೋರಕ್ಕೆ ಅನುಭವಿಸಿದ್ದು ಅದೇ ರೀತಿಯಲ್ಲಿ ವಯರ್ ಮುಖಾಂತರ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಮುಂದಿನ ದಿನಗಳಲ್ಲಿ ಮುಜುಗುರಕ್ಕೆ ಒಳಗಾಗಲಿಕ್ಕಿದೆ ಯಾಕಂದರೆ ಈಗಾಗಲೇ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ ಇವತ್ತು ಯಾವುದೇ ವ್ಯಕ್ತಿಯನ್ನು ರಕ್ಷಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ ಈ ಹಿಂದೆಯೂ ಮಾಡೋದಿಲ್ಲ ಈ ಮುಂದೆಯೂ ಮಾಡೋದಿಲ್ಲ ಇವತ್ತು ದ ವೈಯರ್ ಏನು ಮಾಡಿದೆ ಇದು ಮಾಡಿರುವಂಥದ್ದು ಜಯೇಶ ಅವರ ಕಂಪೆನಿಯ ಬ್ಯಾಲೆನ್ಸ್ ಶೀಟಿನ ಆಧಾರದಲ್ಲಿ ಇವತ್ತು ಬ್ಯಾಲೆನ್ಸ್ ಶೀಟ್ ಮಾಡುವಂತದ್ದು ಆ ಇಡೀ ಸಂಸ್ಥೆಯ ಯಾವುದೇ ಸಂಸ್ಥೆ ಇರಬಹುದು ಇಡೀ ಆರ್ಥಿಕ ಆಯವ್ಯಯದ ಬಗ್ಗೆ ವಿವರಣೆಯನ್ನು ಬ್ಯಾಲೆನ್ಸ್ ಶೀಟ್ ಕೊಡ್ತದೆ ಅದು ಖಂಡಿತವಾಗಿ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಅಲ್ಲ ಅಲ್ಲಗಳೂ ಸಾಧ್ಯ ಇಲ್ಲ ಆದ್ರೆ ದೇಶ ಅವರು ಯಾವುದೇ ಇದನ್ನು ಹೇಳಿಲ್ಲ ಯಾವುದೇ ಇದರಲ್ಲಿ ಮುಚ್ಚುಮರೆ ಯಾವುದೇ ಇದಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಿಂದ ಇಂತಹ ಯಾವ್ದು ರೀತಿಯ ಕೆಲವೊಂದಿಷ್ಟು ಘಟನೆಗಳು ನಡೆದಿಲ್ಲ ಕೇಂದ್ರ ಸರ್ಕಾರ ಪ್ರಶ್ನೆ ಎತ್ತಲಿಲ್ಲ ಇರ್ಲಿಲ್ಲ ಕೂಡ ಎತ್ತಲಿಲ್ಲ ಅದನ್ನ ವಿಷಯ ಇವರು ಇಲ್ಲಿ ಒಂದು ನಮ್ದು ಹದಿನೈದು ಹದಿನೈದು ಲಕ್ಷ ಪ್ರತಿ ಪ್ರತಿಯೊಬ್ಬನ ಅಕೌಂಟ್ಗೆ ಒಂದು ಇನ್ನೊಂದು ಕಪ್ಪು ಹಣ ತಂದಿದ್ರೆ ನಾನು ಸುಮ್ಮನೆ ಇವತ್ತು ಸ್ಟುಡಿಯೋ ಅಲ್ಲಿ ಕೈ ಕಟ್ಟು ಕೂತ್ಕೊಂಡು ಅವ್ರು ಹೇಳಿದನ್ನೆಲ್ಲ ಕೇಳ್ತಾ ಇದ್ದೆ ನಾ ನೋಡಿ ಇವತ್ತು ಹದಿನೈದು ಲಕ್ಷ ಹಣವನ್ನು ಪ್ರತಿಭಕ್ತನವರ ಅಕೌಂಟಿಗೆ ಹಾಕಿದ್ರೆ ಅವ್ರು ಸುಮ್ನೆ ಕೂತ್ಕೊಂಡಿರ್ಬೋದು ಆರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂತ್ಕೊಳ್ಳಿ ಯಾಕ ಅಂತ ನಾವು ಅಧಿಕಾರ ಒಂದು ನಿಮಿಷ ಅಕೌಂಟ್ ಅಲ್ಲ ನೋಡಿ ನೀವೀಗ ಈಗ ನಿಮ್ಮ ಅಕೌಂಟ್ ಗೆ 15 ಲಕ್ಷ ಕೊತ್ರ ನೀವು ಬಾಯಿ ಮುಚ್ಚಿ ಕೂತ್ಕೊಳ್ಳಿರಿ ಅಂತ ಹೇಳಿ ಜನರ ಅಕೌಂಟ್ ಗೆ ನನ್ನ ಅಕೌಂಟ್ ಅಂತ ಹೇಳಿ ನನ್ನ ಅಕೌಂಟ್ ಅಲ್ಲ ಲಕ್ಷ ಸಾಬೇಡ ದೇವರ ನಾನು ಐ ಆಮ್ ಡೂಯಿಂಗ್ ಗುಡ್ ಇನೋ

ಆ ಏಳು ದಶಕಗಳಷ್ಟು ಸರಿಸುಮಾರು ಆಡಳಿತ ಮಾಡಿರತಕ್ಕಂತಹ ಮಂದಿ ಇವತ್ತು ಒಬ್ಬ ಜನಸಾಮಾನ್ಯನ ಹೆಸರಿನಲ್ಲಿ ಅಕೌಂಟ್ ಕೂಡ ಇಲ್ದಿರುವಂತಹ ಸ್ಥಿತಿ ಇವತ್ತು ಯಾಕಿದೆ ಬೇರೆ ಬೇರೆ ಯೋಜನೆಗಳ ಆ ಒಂದು ಫಲಾನುಭವವನ್ನು ಅವರು ಪಡಿಬೇಕಾದ್ರೆ ಯಾಕಂದ್ರೆ ಇವತ್ತು ಅನ್ಯಭಾಗ್ಯದೇ ಇರಬಹುದು ಅನ್ಯಭಾಗ್ಯದ ಅಕ್ಕಿ ಯಾವ ರೀತಿಯಲ್ಲಿ ದುರ್ಬಳಕೆ ಆಗ್ತಾ ಇದೆ ಅಂದ್ರೆ ದಿನೇ ನಾವು ಮಾಧ್ಯಮದ ಮುಖಾಂತರ ಕಾಣ್ತಾ ಇದ್ದೀವಿ ಬಳ್ಳಾರಿ ಇರ್ಬೋದು ಹೊಸಪೇಟೆ ಇರ್ಬೋದು ಗದಗ ಇರ್ಬೋದು ಯಾದಗಿರಿ ಇರ್ಬೋದು ಪ್ರತಿನಿತ್ಯ ಹೇಳಿದಾಗೆ ಅನ್ನ ಭಾಗ್ಯದ ಹಣ ಮೂರು ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿರ್ಬೋದು ಹತ್ತೊಂಬತ್ತು ರೂಪಾಯಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿರ್ಬೋದು ಆ ಹಣ ಇವತ್ತು ದುರ್ವೇ ಆಗ್ತಾ ಇದೆ ಆದ್ದರಿಂದ ಅದನ್ನು ಎಕೌಂಟಿನ ಮುಖಾಂತರವಾಗಿ ಅವರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅಕೌಂಟನ್ನು ಓಪನ್ ಮಾಡುವಂತಹ ವ್ಯವಸ್ಥೆಯನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿರುವಂತಹ ಗೋಧಿಯ ವಿಚಾರ ಯಾಕಂತ ಹೇಳಿದ್ರೆ ಗೋದಿಯಲ್ಲಿ ಯಾವ ರೀತಿ ಯಾವ ರೀತಿಯಲ್ಲಿ ನೀವು ಇದೀಗ ಕ್ಲಾರಿಫೈ ಅನ್ನ ಮಾಡ್ತೀರಾ ಅಂತ ಹಾಗಾದ್ರೆ ಅಲ್ಲ ನಾನು ಹೇಳ್ತಾ ಇರುವಂತಹದ್ದು ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಗೋಧಿ ಏನು ಹಾಳಾಗಿರುವಂತಹದ್ದು ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಸನ್ಮಾನ್ಯ ಸಚಿವರು ಹೊರಬೇಕು ಸಂಬಂಧಿತ ಅಧಿಕಾರಿಗಳು ಹೊರಬೇಕು ಮೊದಲನೇದಾಗಿ ಎರಡನೇದಾಗಿ ಇನ್ನು ಮುಂದಿನ ದಿನಗಳಲ್ಲಿ ಗೋಧಿಯನ್ನು ಎಫ್ಸಿಐಯಿಂದ ಲಿಫ್ಟ್ ಮಾಡಬೇಕಾದ್ರೆ ಇವತ್ತು ಕರ್ನಾಟಕ ಫುಡ್ ಕಾರ್ಪೊರೇಷನ್ಗೆ ಇರ್ಬೋದು ಅಥವಾ ತಾಲೂಕು ಕೃಷಿ ಉತ್ತಮ ಮಾರಾಟ ಇರ್ಬೋದು ನೀವು ಅಧಿಕಾರಿಗಳು ನಿರ್ದೇಶನವನ್ನು ಕೊಡಬೇಕಾದ್ರೆ ಯಾಕಂದರೆ ಅವರು ಡಿ ಡಿಯನ್ನು ಕೊಟ್ಟು ತಗೊಂಡಿರ್ತಾರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಆ ಆದ್ರಿಂದ ಅಲ್ಲಿಂದ ಪೇಮೆಂಟ್ ಆಗಿರುತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದಲೂ ಅದಕ್ಕೆ ಪೇಮೆಂಟ್ಗಳು ಬರ್ತದೆ ಎಫ್ ಸಿ ಐಗೆ ಆದ್ದರಿಂದ ಜನತೆಯ ತೆರೆಗಣಾರಿ ದುಂದವ್ಯತ್ತವನ್ನು ತಪ್ಪಿಸಬೇಕಾದ್ರೆ ಜನತೆಯೊಂದಿಗೇನು ಸದಾ ಸದಾ ಸ್ಪಂದನಶೀಲ ಆಗಬೇಕು ಗೋಧಿ ಎಷ್ಟು ಜಿಲ್ಲೆಗಳಿಗೆ ಖರ್ಚಾಗ್ತದೆ ಎಷ್ಟು ಪ್ರಮಾಣದಲ್ಲಿ ಖರ್ಚಾಗ್ತದೆ ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಜಿಲ್ಲೆಗಳಿಗೆ ಖರ್ಚಾಗ್ತದೆ ಅನ್ನುವಂಥ ಸರಿಯಾಗಿರ್ತಕ್ಕಂಥ ವಿವರ ಅಧಿಕಾರಿಗಳಿರಬೇಕು ಅದರ ಮಾಹಿತಿ ಸಚಿವರಿಗೆ ಇರಬೇಕು ಯಾಕಂದರೆ ಮೇ ತಿಂಗಳಿಂದ ಇವತ್ತಿನವರೆಗೆ ನೀವು ಎಫ್ ಸಿ ಐನ ಲಿಫ್ಟ್ ಮಾಡಲಿಲ್ಲ ಅಷ್ಟು ಪ್ರಮಾಣದಲ್ಲಿ ನೀವು ಸ್ಟಾಕನ್ನು ಇಟ್ಟುಕೊಂಡಿದ್ದೀರ ಮೂವತ್ತೆಂಟು ಸಾವಿರ ಕೋಟಿ ಇದನ್ನ ಕ್ವಿಂಟಾಲ್ ನೀವು ಗೋಧಿಯನ್ನು ಸ್ಟಾಕ್ ಇಟ್ಕೊಂಡಿದ್ದೀರಿ ಈ ರೀತಿಯ ಬೇಜವಾಬ್ದಾರಿತನವನ್ನು ಸಂಪೂರ್ಣವಾಗಿ ನಿಲ್ಲಿಸಿಕೊಂಡು ಜನತೆಯ ಹಣಕ್ಕೆ ನ್ಯಾಯ ಕೊಡಬೇಕು ಜನರಿಗೂ ನ್ಯಾಯ ಒದಗಿಸಿಕೊಡಬೇಕು ಆಹಾರ ಜನರಿಗೆ ತಲುಪುವಂತ ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು ರಾಜ್ಯ ಸರ್ಕಾರದ ಯೋಜನೆ ಅದು ಫಲಪ್ರದ ಆಗುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ನನಗೆ ಅಂತೂ ನಮ್ಮ ಸರಕಾರ ನಮ್ಮ ಮುಖ್ಯಮಂತ್ರಿ ಅದೇ ರೀತಿ ನಮ್ಮ ಸಚಿವರ ಮೇಲೆ ಪೂರ್ಣ ನಂಬಿಕೆ ಇದೆ ಈಗಾಗಲೇ ಎನ್ಕ್ವೈರಿ ಕಮಿಷನ್ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವು ದಿನದಲ್ಲಿ ಜನರಿಗೆ ಯಾವ ರೀತಿ ಈ ಗೋಧಿ ಬಳಕೆ ಆಗಿದೆ ಯಾವ ರೀತಿ ಇದು ಸರಿಯಾಗಿ ಉಪಯೋಗ ಅದನ್ನು ಡಿಸ್ಪೋಸ್ ಅಂತ ಹೇಳಿ ಎಲ್ಲರಿಗೂ ಮಾಹಿತಿ ಸಿಗ್ತದೆ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ನೋಡೋದಾದ್ರೆ ಈಗ ಸಚಿವರಿಗೆ ಮಾಹಿತಿ ಇರಲಿಲ್ಲ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿಯಾಗುತ್ತೆ ಒಬ್ಬರ ಅಧಿಕಾರಿಗಳ ನಿರ್ಲಕ್ಷ್ಯ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಅನ್ನುವಂತಹ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಅಂತ ಹಾಗಾದ್ರೆ ನಾನು ಅದನ್ನು ಹೇಳ್ತಾ ಇರುವಂತದ್ದು ಇನ್ನೊಂದು ದಿನಪತ್ರಿಕೆಯಲ್ಲಿ ಬಗ್ಗೆ ನಾವು ಒಂದಿಷ್ಟು ಚರ್ಚೆಗಳನ್ನ ಮಾಡೋಣ ಅಂದ್ರೆ ನಾವು ಇನ್ನೂ ಕೂಡ ಸಚಿವರ ಗಮನ ತರ್ತೀವಿ ನಂತರ ಇದಕ್ಕೆ ಒಂದು ಯಾವ ರೀತಿಯಲ್ಲಿ ಎಲೆ ತನಿಖೆ ಆಗುತ್ತೆ ಅನ್ನುವಂಥದ್ದು ಓಕೆ ಇವತ್ತು ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ಇವರು ಕೂಡ ಧನ್ಯವಾದಗಳು ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಚರ್ಚೆ ಆಯಿತು ಯಾಕಂತ ಹೇಳಿದ್ರೆ ಗೋಧಿ ಒಂದು ಕಡೆಯಲ್ಲಿ ಗೋಡಾನ್ ನಲ್ಲಿ ಬಿದ್ದಿರುವಂತದ್ದು ಆ ನಿಟ್ಟಿನಲ್ಲಿ ನೋಡಿದ್ರೆ ಹಾಳಾಗ್ತಾ ಇರುವಂತದ್ದು ಜನರಿಗೆ ತಲುಪಿಸುವಂತಹ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಯೋಜನೆಗಳಾಗಿರ್ಬೋದು ಇವತ್ತು ತಲುಪ್ತಾ ಇಲ್ಲ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನಾವು ನೋಡಿದ್ರೆ ಯಾವುದೇ ಒಂದು ಯೋಜನೆಗಳು ಕೇಂದ್ರ ಸರ್ಕಾರದಾಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು ಬಂದ್ರೆ ಅದನ್ನ ಜನಪರವಾದಂತ ಯೋಜನೆಗಳನ್ನ ಬೇಕಾದ್ರೆ ಮಾತ್ರ ಅಂತಹ ಯೋಜನೆಗಳು ಜಾರಿಗೆ ಬರಲಿ ಇಲ್ಲ ಅಂತ ಹೇಳಿದ್ರೆ ಯೋಜನೆಗಳನ್ನ ತರುವಂತಹ ಅಗತ್ಯತೆ ಇಲ್ಲ ಅನ್ನುವಂಥದ್ದು ಎಸ್ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ